ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾಧ್ಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಒಂದು ಬೆಂಕಿಯ ನಾವು ತಪ್ಪಿ ಹೋಯಿತು ಅದು ಹೇಗಂದ್ರೆ ನಾನು ಒಂದು ಒಲೆಯಿಂದ ಒಲೆಯಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಸಿನೀರು ಕಾಯ್ತಾಯಿದ್ದೇನೆ ಯಾವುದು ಕಷಾಯ ವಿಷಯ ಮಾಡಲಿಕ್ಕೆ ಬೇಕಾಗುತ್ತಲ್ಲ ಹಾಗೆ ಕೈ ತೆಗಿಯುವಾಗ ಪಕ್ಕದ ಒಲೆ ಮೇಲಿನ ದೋಸೆಯ ಕಲ್ಲು ಅಂದಾಡ್ತು ಅಂದಾಡಿದವಾಗ ನಾನು ಅದನ್ನು ಕೆಳಗೆ ಬಿಡುವುದು ತಪ್ಪಿಸಿದೆ ಅದೇ ನನಗೆ ಗೊತ್ತೇ ಇಲ್ಲ ನೋಡಿ ಇನ್ನೊಂದು ವಾಲು ಗ್ಯಾಸ್ ಸ್ಟವಿನ ವಾಲ್ ಓಪನ್ ಆಗಿ ಸಡನ್ನಾಗಿ ಆ ಇದಕ್ಕೂ ಬೆಂಕಿ ಪಟ್ ಅಂತೇಳಿ ಎಳ್ಕೊಂಬಿಡ್ತು ಸದ್ಯ ನಾನು ಅಲ್ಲೇ ಇದ್ದೆ ಇಲ್ಲೇ ಇದ್ದರೆ ಅದು ಉರಿತಾನೆ ಇರ್ತು ಬೆಂಕಿ ಅನಾಹುತ ಆಗ್ತಿತ್ತು ರಾಹು ಟ್ರಾನ್ಸಿಟ್ ಇವತ್ತು ನೋಡಿ ರಾಹು ಮತ್ತು ಕೇತುವಿನ ಟ್ರಾನ್ಸಿಟ್ ಟುಡೇ ಬೆಂಕಿಯ ನಾವು ತಪ್ಪಿಸ್ ನನಗೊಂದು ಮುನ್ಸೂಚನೆ ಕೊಡ್ತು ಸೊ ಬಿ ಕೇರ್ಫುಲ್ ಅಂತೇಳಿ ಈಗ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಭವಿಷ್ಯ ಧನುರ್ ರಾಶಿಯವರಿಗೆ ಯಾವ ರೀತಿ ಇದೆ ಅಂಥೇಳಿ ತಿಳಿಯೋಣ ಇವತ್ತಿನ ವಾರ ಬುಧವಾರ ಶಾರ್ವರಿ ನಾಮ ಸಂವತ್ಸರ ಅಧಿಕ ಆಶ್ವಯ ಮಾಸ ಶುಕ್ಲಪಕ್ಷ ದಕ್ಷಿಣಾಯನಂ ಆಯನ ಶರದ್ ಋತು ಆಯುಕ್ತಾಯಂ ಶುಭವಾರ ಶುಭತಿಥಿ ಶುಭ ನಕ್ಷತ್ರ ಏವಂಗಣ ವಿಶೇಷಣ ವಿಶಿಷ್ಟಾಯಂ ಪುಣ್ಯಾಯಂ ಪುಣ್ಯ ಪುಣ್ಯಶುಭತಿಥವು ಅಸ್ಮಾಕಂ ಸಹ ಕುಟುಂಬಾನಂ ಸ್ಥೈರ್ಯ ವಿಜಯ ಅಭಿ ಆಯುರ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧಿ ಅಂತ ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ಧನುರ್ ರಾಶಿಯವರಿಗೂ ಭವಿಷ್ಯ ಒಳ್ಳೆಯದೇ ಬರಲಿ ಅಂತ ಹೇಳುತ್ತಾ ಈಗ ಭವಿಷ್ಯವನ್ನು ಆರಂಭಿಸೋಣ ಜಗನ್ನಾಥ್ ಹೊರ ಯಾರಿಗೂ ಇಲ್ಲ ಅವರು ಗೂಗಲಲ್ಲಿ ಸ ನೂರ ಎರಡು ಎಂ ಬಿ ಜಗನ್ನಾಥ್ ಹೊರ ಫ್ರೀಯಾಗಿ ಅವೈಲೇಬಲ್ ಪಿ ವಿ ಆರ್ ನರಸಿಂಹರಾವ್ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ ನಾನು ಅಂದಿನಿಂದ ಇಂದಿನವರೆಗೂ ಜಗನ್ನಾಥ್ ಹೊರವನ್ನೇ ಉಪಯೋಗಿಸ್ತಾ ಇದ್ದೇನೆ ಅದು ಇನ್ನೂ ನನಗೆ ಸೆವೆಂಟಿ ಪರ್ಸೆಂಟ್ ಕೂಡ ಬಂದಾಗಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಎಕ್ಸ್ಟೆನ್ಸಿವ್ ಆಗಿ ಅವರು ಅದನ್ನು ಮಾಡಿಸಿ ಮಾಡಿದ್ದಾರೆ ರಿಯಲಿ ಹೊಸ ವರ್ಷದ ಭವಿಷ್ಯನ ಹೇಳುವಾಗ ಅವರಿಗೊಂದು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇರಲಿ ಜನವರಿ ಒಂದು ಎರಡು ಸಾವಿರದ ಒಂದು ಬೆಂಗಳೂರಿನ ಅಯನಾಂಶಕ್ಕೆ ಸೂರ್ಯ ಬೆಳಗ್ಗೆ ಸೂರ್ಯೋದಯ ಆರು ಗಂಟೆ ನಲವತ್ತೈದು ನಿಮಿಷ ಮೂವತ್ತೆಂಟು ಸೆಕೆಂಡುಗಳಿಗೆ ತೆಗೆದಂಥ ಕುಂಡಳಿ ಈ ಕುಂಡಲಿಯಲ್ಲಿ ಅವತ್ತಿನ ಸ್ಥಿತಿ ವಾರ ನಕ್ಷತ್ರ ಯೋಗಕರಣ ಏನು ಅಂತ ನೋಡು ಪ್ರತಿದಿನ ನೀವು ತಿಥಿವಾರ ಯೋಗ ನಕ್ಷತ್ರಕರಣ ಓದಿದಲ್ಲಿ ನಿಮಗೆ ಆನಂದ ಐಶ್ವರ್ಯ ಅಭಿವೃದ್ಧಿ ಬರ್ತದೆ ಅಂಥೇಳಿ ಅದಕ್ಕಾಗಿ ಕೆಲವರು ವಾಟ್ಸಾಪ್ನಲ್ಲಿ ಕೂಡ ಆವತ್ತಿನ ದಿನ ಪಂಚಾಂಗ ಕಳಿಸು ಕಳಿಸ್ತಾರೆ ಆಯಿತಾ ಸೊ ಇದು ಆವತ್ತಿನ ದಿನ ತಿಥಿ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಚಂದ್ರ ಅಧಿಪತಿ ಅದಕ್ಕೆ ಶುಕ್ರವಾರ ಶುಕ್ರ ಅಧಿಪತಿ ಹಾಗೆ ಪುಷ್ಯಮಿ ನಕ್ಷತ್ರ ಶನಿ ಅಧಿಪತಿ ವೈದ್ಯತಿ ಯೋಗ ಗುರು ಅಧಿಪತಿ ಗರಿಜಕರ್ಣ ಗುರು ಅಧಿಪತಿ ಆಯಿತಾ ಇಷ್ಟನ್ನು ತಿಳಿದ ಮೇಲೆ ನಾವು ಪ್ಲಾನಿಟ್ರಿ ಪೊಸಿಷನಿಗೆ ಹೋಗೋಣ ಲಗ್ನ ಯುವಾವಸ್ಥೆಯಲ್ಲಿದ್ದಾನೆ ಸೊ ಹದಿನಾರು ಡಿಗ್ರಿ ನಲವತ್ತೆರಡು ನಿಮಿಷ ಮೂವತ್ತೈದು ಪಾಯಿಂಟ್ ಅರವತ್ತಾರು ಸೆಕೆಂಡುಗಳು ಸೂರ್ಯ ಕೂಡ ಹದಿನಾರು ಡಿಗ್ರಿ ನಲವತ್ತೆರಡು ನಿಮಿಷ ಮೂವತ್ತೆರಡು ಪಾಯಿಂಟ್ ಏಯ್ಟ್ ಫೈವ್ ಸೆಕೆಂಡುಗಳು ನೋಡಿ ಆಲ್ಮೋಸ್ಟ್ ಹತ್ತಿರದಲ್ಲಿ ಲಗ್ನ ಮತ್ತು ಸೂರ್ಯ ಲಗ್ನ ಉದಯವಾಗೋದು ಯಾವಾಗ ಎಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಕೂಡ ಉದಯವಾಗ ಸೂರ್ಯ ಆಮೇಲೆ ಫಲೋ ಆದ ಅಲ್ಲ ಲಗ್ನ ಆಮೇಲೆ ಒಂದು ಸೆಕೆಂಡು ಮೂವತ್ತೆರಡು ಪಾಯಿಂಟ್ ಏಟ್ ಫೈವಲ್ಲಿ ಸೂರ್ಯ ಉದಯ ಆದ ಆಮೇಲೆ ಲಗ್ನ ಉದಯವಾಯಿತು ಒಂಬತ್ತು ಚಂದ್ರ ಒಂಬತ್ತು ಡಿಗ್ರಿ ಹದಿನೇಳು ನಿಮಿಷ ಕ್ಯಾನ್ಸರಲ್ಲಿದ್ದಾನೆ ಕಟಕದಲ್ಲಿ ಆದ್ದರಿಂದ ನೀವು ಶಿವನಿಗೆ ಹಾಲಿನ ಅಭಿಷೇಕ ನಾನು ಈಗ ತಾನೇ ಹಾಲನ್ನು ಎತ್ತಿ ಬಂದುಬಿಟ್ಟೆ ಮೂರು ಪಾಲು ಒಂದು ಇಲ್ಲಿ ನನ್ನ ಕಂಪ್ಯೂಟರ್ ಹಿಂದಗಡೆ ಮಾತಾ ಕಾಳಿ ಅಂದರೆ ರಾಮಕೃಷ್ಣನ ಕಾಳಿ ಹಾಗೂ ದಕ್ಷಿಣೇಶ್ವರ ಕಾಳಿ ಬ್ರಹ್ಮದುರ್ಗ ಪರಮೇಶ್ವರಿ ಕಮಲಶಿಲೆ ಹಾಗೂ ನಮ್ಮ ಗುರುವಾದ ಗುರು ನರಸಿಂಹ ಕೂಡ ಫೋಟೋ ಇಟ್ಟಿದ್ದೇನೆ ಅಲ್ಲಿಗೂ ಕೂಡ ಹಾಲಿನ ಒಂದು ನೈವೇದ್ಯವನ್ನು ಸಣ್ಣ ಲೋಟದಲ್ಲಿ ನೋಡಿ ಯಾವ ಲೋಟ ಅಂದರೆ ಯಾರೋ ನನಗೆ ಮದುವೆ ಮಾಡಿಸಕ್ಕೆ ಎಮ್ ಡಿ ಡಾಕ್ಟ್ರ್ ಮದುವೆ ಮಾಡ್ಸೋಕ್ಕೆ ಇಂಥದ್ದೊಂದು ಲೋಟ ಕೊಟ್ಟಿದ್ದರೆ ಅವರ ದೊಡ್ಡ ದೊಡ್ಡ ತನಕ್ಕೆ ಓಟ್ ಕೊಡಬೇಕು ನನಗೆ ಇದಕ್ಕೆ ಉಪಕಾರವಾಯಿತು ಇನ್ನೂ ಅದೇ ರೀತಿಯಲ್ಲಿ ಇನ್ನೂ ಎರಡು ದೇವರ ಮುಂದೆ ಇಟ್ಟಿದ್ದೇನೆ ಒಂದು ನೈವೇದ್ಯಕ್ಕೆ ಒಂದು ಅಭಿಷೇಕಕ್ಕೆ ಕೊನೆಗೆ ಎಲ್ಲ ಒಟ್ಟು ಅಭಿಷೇಕನ ಮಾಡ್ತಾನೆ ಆಯಿತಾ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ದಿವಸ ಅಭಿಷೇಕ ಮಾಡೋದ್ರಿಂದ ಶಿವನು ಅಭಿಷೇಕ ಪ್ರೇಯನಾಗಿ ಆಶೀರ್ವಾದ ಮಾಡ್ತಾನೆ ಜನರ ದೇವಿ ತಾಯಿ ಹಾಗೂ ಮನೋಕಾರಕ ಅವನು ಕೂಡ ಖುಷಿಯಾಗಿ ಆಶೀರ್ವಾದ ಮಾಡ್ತಾನೆ ನಮ್ಮ ಮನಸ್ಸು ಗಟ್ಟಿಯಾಗ್ತದೆ ಹಾಗೆ ಪಾರ್ವತಿ ಖುಷಿ ಖುಷಿಯಾಗ್ತಾಳೆ ಆಶೀರ್ವಾದ ಮಾಡ್ತಾಳೆ ಇನ್ನು ಸ್ನೇಕ್ ಗಾಡ್ ಶಿವನ ಜಟೆಯಲ್ಲಿರೋ ಸ್ನೇಕ್ ಗಾಡ್ ಅದು ರಾಹು ರಾಹುವಿಗೆ ತನು ಹಾಕಿ ಅಂತ ಹಾಲು ಕೂಡ ಅದು ಒಂದು ರೀತಿಯಲ್ಲಿ ಭಾಗ ರಾಹು ಕೂಡ ಖುಷಿ ಇವತ್ತು ರಾಹು ಮತ್ತು ಕೇತುವಿನ ಟ್ರಾನ್ಸಿಟ್ಟ ದಿವಸ ಖುಷಿಯಾಗಲಿ ಅಂತೇಳಿ ಬೆಳಗ್ಗೆ ಬೆಳಗ್ಗೆ ದೇವರಿಗೆ ಹಾಗೆ ಮ ಮಡಿಯಲ್ಲಿ ಮಡಿಯಲ್ಲಿ ಅಲ್ಲ ಹಾಗೆ ದೇವರ ದೀಪ ಹಚ್ಚಿ ಬಂದಿದ್ದೇನೆ ಯಾವುದರಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಬಂದಿದ್ದೇನೆ ಆಯಿತಾ ಈಗ ಚಂದ್ರನಿಗೆ ಅಭಿಷೇಕ ಮಾಡಿ ಒಳ್ಳೆಯದಾಗ್ತದೆ ಕುಜಾ ಮೂರು ಡಿಗ್ರಿ ಹದಿನೈದು ನಿಮಿಷ ವೇಷದಲ್ಲಿದ್ದಾನೆ ಬಾಲಾವಸ್ಥೆ ಅವನಿಗೆ ಹನುಮಾನ್ ಚಾಲಿಸ ಮಂಗಳವಾರ ಶನಿವಾರ ಹೇಳಿ ಹೇಳ್ತಾ ಬನ್ನಿ ಮರ್ಕ್ಯೂರಿ ಇಪ್ಪತ್ತ್ಮೂರು ಡಿಗ್ರಿ ವೃದ್ಧಾವಸ್ಥೆಯಲ್ಲಿದ್ದಾನೆ ನಲವತ್ತೊಂದು ಮಿನಿಟ್ಗಳು ಸೊ ಅದರಿಂದ ವಿಷ್ಣು ಸಹಸ್ರ ನಮಗೆ ಕೇಳಿ ಇಲ್ಲ ಹೇಳಿ ಇಲ್ಲ ಲಕ್ಷ್ಮೀನಾರಾಯಣ ಅಥವಾ ಕೃಷ್ಣನ ಅಥವಾ ರಾಮನ ಪೂಜೆಯನ್ನು ಇರಿ ಒಳ್ಳೆಯದಾಗ್ತದೆ ಗುರು ಎಂಟು ಡಿಗ್ರಿ ಕ್ಯಾಪ್ರಿಕಾನ್ ಮಗರದಲ್ಲಿ ನೀಚನಾಗಿದ್ದಾನೆ ಎಂಟು ಡಿಗ್ರಿ ಎಂಟು ಡಿಗ್ರಿ ನಲ್ವತ್ತು ನಿಮಿಷ ಸೊ ನೀಚ ಗುರುವಿಗೆ ಒಂದೊತ್ತು ಉಪವಾಸ ಮಾಡಿದ್ರೆ ಒಳ್ಳೆಯದು ರಾಘವೇಂದ್ರ ಸ್ವಾಮಿ ದರ್ಶನ ಇಲ್ಲ ಸಾಯಿಬಾಬನ ದರ್ಶನ ಇರಿ ಹಾಗೆ ಶುಕ್ರ ಇಪ್ಪತ್ತಾರು ಡಿಗ್ರಿ ಇಪ್ಪತ್ತೊಂದು ನಿಮಿಷ ವೃಶ್ಚಿಕದಲ್ಲಿದ್ದಾನೆ ಶುಕ್ರ ವೃಶ್ಚಿಕದಲ್ಲಿ ಅಂದರೆ ಅಷ್ಟಮದಲ್ಲಿ ಶುಕ್ರ ಭಾಳ ಒಳ್ಳೆಯದು ಅಷ್ಟಮದಲ್ಲಿ ಶುಕ್ರ ದುಸ್ಥಾನದಲ್ಲಿ ಶುಕ್ರ ಇದ್ದರೂ ಕೂಡ ನಿಮಗೆ ಸಾಕಷ್ಟು ಐಶ್ವರ್ಯನ ಎಲ್ಲ ಕೊಡ್ತಾ ಇರ್ತಾನೆ ಸೊ ಶುಕ್ರನಿಗೆ ಲಕ್ಷ್ಮೀ ಪೂಜೆ ಹೆಂಡತಿ ಇದ್ದರೆ ಲಕ್ಷ್ಮೀ ಪೂಜೆಯನ್ನು ಮಾಡಿಸಿ ಪ್ರತಿ ಶುಕ್ರವಾರ ಆಯಿತಾ ಆಮೇಲೆ ಶನಿ ಏಳು ಡಿಗ್ರಿ ಮೂವತ್ತು ನಿಮಿಷ ಮಕರದಲ್ಲಿದ್ದಾನೆ ಸೊ ಶನಿಗೆ ಹನುಮಾನ್ ಚಾಲೀಸೇಳಿ ಹನುಮಂತನ ಭಕ್ತರಿಗೆ ಶನಿ ಏನೂ ಮುಟ್ಟುವುದಿಲ್ಲ ಆದರೂ ಕೂಡ ಪ್ರತಿ ಶನಿವಾರ ಶನಿ ಮಂದಿರ ಇಲ್ಲ ನವಗ್ರಹ ಮಂದಿರಕ್ಕೆ ಹೋಗಿ ಒಂಬತ್ತು ಸುತ್ತಿರುಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಕರಿ ಎಳ್ಳು ಕರಿ ಬಟ್ಟೆ ಕೊಟ್ಟು ಬಂದರೆ ಭಾಳ ಒಳ್ಳೆಯದು ಇನ್ನು ರಾಹು ಕೇತು ಇಪ್ಪತ್ತ್ನಾಲ್ಕು ಡಿಗ್ರಿ ನಲ್ವತ್ಮೂರು ನಲ್ವತ್ಮೂರು ನಿಮಿಷ ಮೂವತ್ತೊಂದು ಪಾಯಿಂಟ್ ಆರು ನೈನ್ ಸೆಕೆಂಡ್ ಮೃಗಶಿರ ನಕ್ಷತ್ರ ಎರಡನೇ ಪಾದ ವೃಷಭ ರಾಶಿ ಕೇತು ಇಪ್ಪತ್ನಾಲ್ಕು ಡಿಗ್ರಿ ನಲ್ವತ್ಮೂರು ನಿಮಿಷ ಮೂವತ್ತೊಂದು ಪಾಯಿಂಟ್ ಸಿಕ್ಸ್ ನೈನ್ ಸೆಕೆಂಡುಗಳು ವೃಶ್ಚಿಕ ರಾಶಿ ನೋಡಿ ಇಲ್ಲಿ ಇಬ್ಬರು ಇಪ್ಪತ್ನಾಲ್ಕು ಡಿಗ್ರಿಯಲ್ಲಿ ಇರೋದರಿಂದ ರಾಹುವಿಗೆ ಒಂದು ಇಡೀ ಸಿಪ್ಪೆ ಸಮೇತ ತೆಂಗಿನಕಾಯಿಯನ್ನು ನದಿಗೆ ಬಿಸಾಕಿ ಅದೇ ಒಂದು ಶನಿವಾರ ಸಾಕು ಕೇತುವಿಗೆ ನೀವು ಇದನ್ನು ಧರಿಸಿ ಯಾವುದು ಗಣೇಶನ ಲಾಕೆಟ್ಟನ್ನು ಚಿನ್ನ ಸರದಲ್ಲಿ ಧರಿಸ್ಕೊಳ್ಳಿ ಮಂಗಳವಾರವಾಗಿ ಹಾಕಿಕೊಳ್ಳೆ ಒಳ್ಳೆಯದಾಗ್ತದೆ ಎಲ್ಲ ಶಿಖರ ದೇವಸ್ಥಾನ ಶಿಖರವನ್ನು ನೋಡಿ ನಮಸ್ಕಾರ ಮಾಡಿ ಧ್ವಜಸ್ತಂಭವನ್ನು ನೋಡಿ ನಮಸ್ಕಾರ ಮಾಡಿ ಇದೆಷ್ಟೋ ಪರಿಹಾರಗಳು ಸಾಕು ಮಾಡಿದ್ದು ಸಾಕು ಆಯಿತಾ ಇನ್ನು ಇಲ್ಲಿ ನಾನು ನಿಮಗೆ ಅಷ್ಟಕ ವರ್ಗವನ್ನು ವರ್ಣಿಸಲಿದ್ದೇನೆ ಅಷ್ಟಕ ವರ್ಗದಲ್ಲಿ ಗುರು ಭಿನ್ನಾಷ್ಟ ಪ್ರತಿಯೊಂದು ಭಿನ್ನಾಷ್ಟಕ ವರ್ಗ ಇರ್ತದೆ ಆ ಭಿನ್ನಾಷ್ಟಕ ವರ್ಗ ನೋಡಿದರೆ ನಿಮಗೆ ಗೊತ್ತಾಗ್ತದೆ ನೋಡಿ ಇಲ್ಲಿ ಗುರು ಆರು ಬಿಂದುಗಳನ್ನು ಕೊಟ್ಟಿದ್ದಾನೆ ಎಲ್ಲಿ ಮಕರದಲ್ಲಿ ಇಪ್ಪತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತರಂದು ಮಕರಕ್ಕೆ ಎಂಟ್ರಿ ಆಗ್ತಾನೆ ಅಲ್ಲಿವರೆಗೆ ಧನುರಲ್ಲಿದ್ದಾನೆ ಧನೂರಲ್ಲಿ ಐದು ಪಾಯಿಂಟ್ಗಳು ಕೊಟ್ಟಿದ್ದಾನೆ ಎಲ್ಲಿ ಏಳು ಪಾಯಿಂಟ್ಗಳಿದ್ದಾಗ ಅಲ್ಲಿ ನೀವು ಪ್ರಾಪರ್ಟಿಯನ್ನು ಖರೀದಿ ಮಾಡ್ತೀರಿ ಅಂತ ಲೆಕ್ಕ ಆ ಅಲ್ಲಿಗೆ ಬರಲಿಕ್ಕೆ ಹೇಗೆ ಗುರು ಎಲ್ಲಿದ್ದಾನೆ ನೋಡಿ ಮಕರದಲ್ಲಿದ್ದಾನೆ ಗುರು ಅಲ್ವಾ ಮಕರದಲ್ಲಿದ್ದರೆ ಗುರು ಆವಾಗ ಇಲ್ಲಿಂದ ಇಲ್ಲಿಗೆ ಹನ್ನೆರಡು ವರ್ಷ ಹನ್ನೆರಡು ಇಪ್ಪತ್ತ್ನಾಲ್ಕು ವರ್ಷ ಆಯಿತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಇಲ್ಲ ಹನ್ನೆರಡು ವರ್ಷ ಮೂವತ್ತೆಂಟು ಮೂವತ್ತೊಂಬತ್ತು ಇಲ್ಲ ಹನ್ನೆರಡು ವರ್ಷ ಐವತ್ತು ಐವತ್ತೊಂದರಲ್ಲಿ ನೀವು ಪ್ರಾಪರ್ಟಿ ಖರೀದಿ ಮಾಡ್ತೀರಾ ಇಲ್ಲಾಂದರೆ ಭೂಮಿ ಖರೀದಿ ಮಾಡ್ತೀರಾ ಅಂತ ಅರ್ಥ ನಂಬರ್ ಏಳು ನಂಬರ್ ಆರು ಬಂದರೆ ವಾಹನವನ್ನು ಖರೀದಿ ಮಾಡ್ತೀರಾ ಅಂತೇಳಿ ಸೊ ಅದನ್ನು ಕೂಡ ಲೆಕ್ಕ ಹಾಕ್ಬೋದು ನೋಡಿ ಇಪ್ಪತ್ನಾಲ್ಕರಲ್ಲಿ ವಾ ಒಂದು ಸ್ಕೂಟರ್ ತೊಗೊಂಡಿರ್ಬೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಥವಾ ಆಮೇಲೆ ಹನ್ನೆರಡು ವರ್ಷ ಮೂವತ್ತಾರು ಮೂವತ್ತೇಳರಲ್ಲಿ ಇಲ್ಲ ಮೂವತ್ತ ಐದು ಮೂವತ್ತಾರರಲ್ಲಿ ವಾಹನ ಖರೀದಿ ಮಾಡ್ಬೋ ಮಾಡ್ತೀರಾ ಅಥವಾ ನಲವತ್ತೆಂಟು ನಲವತ್ತೇಳು ನಲವತ್ತೆಂಟು ಇಲ್ಲ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ನೀವು ವಾಹನ ಖರೀದಿ ಮಾಡ್ತೀರಾ ಆಮೇಲೆ ಅರವತ್ತು ಐವತ್ತೊಂಬತ್ತು ಅಥವಾ ಅರವತ್ತು ಅರವತ್ತೊಂದರಲ್ಲಿ ಕಾರ್ ಖರೀದಿ ಮಾಡ್ತೀರಾ ಅಂಥೇಳಿ ಅರ್ಥ ಬರ್ತದೆ ಓಕೆ ಯಾಕಂದರೆ ಸಾಕಷ್ಟು ದುಡ್ಡು ಬರ್ತದೆ ಮಾಡ್ತೀರಾ ಅಂಥೇಳಿ ಇನ್ನು ಶನಿ ನೋಡಿ ಭಿನ್ನಾಷ್ಟಕ್ಕೆ ವರ್ಗದಲ್ಲಿ ಎರಡೇ ಬಿಂದುಗಳಿದೆ ಎರಡು ಸಾವಿರದ ಇಪ್ಪತ್ತೊಂದು ಇನ್ನೂ ಕಂಪ್ಲೀಟ್ ಎರಡು ವರ್ಷ ಅಲ್ಲೇ ಇರ್ತಾನೆ ನಾವು ಅಲ್ಲೇ ಇರ್ತಾನೆ ಅದರಿಂದ ಅಷ್ಟೊಂದು ಉತ್ತಮ ಫಲಗಳನ್ನು ಕೊಡಲಿಕ್ಕಿಲ್ಲ ಆದರೆ ಎರಡು ಬಿಂದುಗಳು ಓಕೆ ಶನಿಗೆ ಒಂದು ಬಿಂದು ಮಾತ್ರ ಭಾಳ ಡೇಂಜರ್ ಇಲ್ಲಿ ಮೈಸೂರಲ್ಲಿ ಒಂದೇ ಬಿಂದು ಇದೆ ನೋಡಿ ಆ ಒಂದು ಬಿಂದು ಅಷ್ಟು ಕಷ್ಟ ಕೊಡ್ತಾನೆ ಹಾರ್ಡ್ಶಿಪ್ ಕೊಡ್ತಾನೆ ಅಲ್ಲಿ ನೀಚನಾಗಿರ್ತಾನೆ ಶನಿ ಸೊ ಆದ್ದರಿಂದ ಅದು ಸಹಜ ಹಾಗೆ ಶುಕ್ರನನ್ನು ನೀವು ನೋಡಿ ಶುಕ್ರ ಕೂಡ ನಲವತ್ತೈದು ದಿವಸ ಒಂದೊಂದು ಮನೆಯಲ್ಲಿರ್ತಾನೆ ಸೊ ಒಳ್ಳೆ ಎಲ್ಲೆಲ್ಲಿ ಒಳ್ಳೆ ನಾಲ್ಕರಿಗಿಂತ ಜಾಸ್ತಿ ಇರೋದೆಲ್ಲ ಒಳ್ಳೆ ಫಲಗಳನ್ನು ಕೊಡ್ತಾನೆ ಸೂರ್ಯನ ನೋಡಿ ಆಯಿತಾ ಸೂರ್ಯನನ್ನು ನೀವು ನೋಡಿ ಫಲಗಳನ್ನು ತಿಳಿಸ್ಬೋದು ಇಲ್ಲಿ ಮಿಥುನದಲ್ಲಿ ಎರಡೇ ಬಿಂದುಗಳಿದೆ ಆಮೇಲೆ ಮಕರದಲ್ಲಿ ಮೂರು ಬಿಂದುಗಳಿದೆ ಮೀನದಲ್ಲಿ ಎರಡು ಬಿಂದುಗಳಿದೆ ಅಷ್ಟೊಂದು ಒಳ್ಳೆಯ ಇದು ಕೊಡುವುದಿಲ್ಲ ಚಂದ್ರ ನೋಡಿ ನಾಲ್ಕು ಐದು ಆರು ಎರಡು ಎರಡು ಇರುವ ಕಡೆಯಲ್ಲೇ ಒಳ್ಳೆಯ ಫಲಗಳನ್ನು ಕೊಡುವುದಿಲ್ಲ ಮೂರು ಸೊ 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 ಇದೆಲ್ಲ ಈ ಯಾವ ಫಲದಲ್ಲಿ ಬರ್ತದೆ ಗೋಚಾರ ಫಲಗಳಲ್ಲಿ ಬರ್ತದೆ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ ಗೋಚಾರ ಫಲ ಗೋಚಾರ ಫಲ ಪಂಚಾಂಗದಲ್ಲಿ ಕೊನೆಯಲ್ಲಿ ಕೊಟ್ಟಿರ್ತದೆ ಅಲ್ಲಿ ನಮ್ಮ ಸುತ್ತೂರು ಶ್ರೀ ಶಿವರಾತ್ರೇಶ್ವರ ಪಂಚಾಂಗ ಆಯಿತಾ ಸುತ್ತೂರು ಪಂಚಾಂಗದಲ್ಲಿ ಕೊನೆಯಲ್ಲಿ ಪೇಜ್ ನಂಬರ್ ಮುನ್ನೂರ ನಲ್ವ ನೂರ ನಲವತ್ತೊಂದರಲ್ಲಿ ಕೊಟ್ಟಿರ್ತಾರೆ ಈಗ ಚಂದ್ ರವಿಗೆ ಜನ್ಮ ರಾಶಿಯಲ್ಲಿದ್ದರೆ ವ್ಯಾಧಿ ಎರಡನೇ ರಾಶಿಯಲ್ಲಿದ್ದರೆ ವ್ಯಾಕುಲ ಮೂರನೇ ರಾಶಿಯಲ್ಲಿದ್ದರೆ ಶುಭ ನಾಲ್ಕನೇ ರಾಶಿಯಲ್ಲಿ ಶತ್ರು ಭಯ ಐದನೇ ರಾಶಿಯಲ್ಲಿ ಇದ್ದರೆ ರೋಗ ಆರನೇ ರಾಶಿಯಲ್ಲಿ ದ್ರವ್ಯ ಲಾಭ ಏಳನೇ ರಾಶಿಯಲ್ಲಿದ್ದರೆ ಸ್ಥಾನ ಲಾಭ ಎಂಟನೇ ರಾಶಿಯಲ್ಲಿದ್ದರೆ ಶರೀರ ಪೀಡೆ ಒಂಬತ್ತನೇ ರಾಶಿಯಲ್ಲಿದ್ದರೆ ಭಯ ಹತ್ತನೇ ರಾಶಿಯಲ್ಲಿದ್ದರೆ ಲಾಭ ಹನ್ನೊಂದನೇ ರಾಶಿಯಲ್ಲಿದ್ದರೆ ಶುಭ ವೃದ್ಧಿ ಹನ್ನೆರಡನೇ ರಾಶಿಯಲ್ಲಿದ್ದರೆ ಧನವಯ ಹತ್ತನೇ ರಾಶಿಯಲ್ಲಿದ್ದರೆ ಸೂರ್ಯ ದಿಗ್ಬಲವನ್ನು ಹೊಂದ್ತಾನೆ ಆರನೇ ರಾಶಿಯಲ್ಲಿದ್ದರೆ ದ್ರವ್ಯ ಲಾಭ ಅಂದರೆ ನಿಮಗೆ ಸರ್ವೀಸಸ್ಸಿಗೆ ಒಳ್ಳೆಯದಾಗ್ತದೆ ಗೌರ್ಮೆಂಟ್ ಸರ್ವೀಸಸ್ ಸಿಗ್ತದೆ ಅಂಥೇಳಿ ಆಯಿತಾ ಇನ್ನು ಚಂದ್ರನ ಜನ್ಮ ರಾಶಿಯಲ್ಲಿ ಸೌಖ್ಯ ಎರಡನೇ ರಾಶಿಯಲ್ಲಿ ಧನಹಾನಿ ಮೂರನೇ ರಾಶಿಯಲ್ಲಿ ದ್ರವ್ಯ ಲಾಭ ನಾಲ್ಕನೇ ರಾಶಿ ನೋಡಿ ರೋಗ ಭಯ ಈ ಚಂದ್ರ ಗೋಚಾರದಲ್ಲಿ ಎಷ್ಟು ಡಿಫ್ರೆಂಟ್ ಇದ್ದಾನೆ ನೋಡಿ ಐದನೇ ರಾಶಿಯಲ್ಲಿ ಕಾರ್ಯವಿಕಲ್ಪ ಆರನೇ ರಾಶಿಯಲ್ಲಿ ಸಂತೋಷ ಏಳನೇ ರಾಶಿಯಲ್ಲಿ ಸೌಖ್ಯ ವೃದ್ಧಿ ಎಂಟನೇ ರಾಶಿಯಲ್ಲಿ ರೋಗವೃದ್ಧಿ ಒಂಬತ್ತನೇ ರಾಶಿಯಲ್ಲಿ ಕಾರ್ಯತಾಮಸ ಹತ್ತನೇ ರಾಶಿಯಲ್ಲಿ ಸ್ಥಾನ ಸೌಖ್ಯ ಹನ್ನೊಂದನೇ ರಾಶಿಯಲ್ಲಿ ಇಷ್ಟಾರ್ಥ ಸಿದ್ಧಿ ಹನ್ನೆರಡನೇ ರಾಶಿಯಲ್ಲಿ ಧನವ್ಯಯ ಆಯಿತಾ ಹಾಗೆ ಗೋ ಚ ಕುಜ ಶನಿ ಕೇತು ಈ ನಾಲ್ಕು ಗ್ರಹಗಳು ಗೋಚಾರದಲ್ಲಿ ಯಾವ ಫಲ ಕೊಡ್ತಾನೆ ಗೋಚಾರ ಯಾವಾಗಲೂ ರಾಶಿಯಿಂದ ಕೆಲವರು ಕೇಳ್ತಾರೆ ಸರ್ ರಾಶಿಯಿಂದ ನೋಡಬೇಕೋ ಲಗ್ನದಿಂದ ನೋಡಬೇಕೋ ನಾವು ಹೇಳುವಾಗ ರಾಶಿ ಮತ್ತು ಲಗ್ನ ಒಟ್ಟಿಗೆ ಹೇಳ್ತೇವೆ ಇನ್ನು ಕೆಲವರು ಕೇಳ್ತಾರೆ ಸರ್ ನಂದು ತುಲಾ ರಾಶಿ ಮೀನ ಲಗ್ನ ಯಾವುದು ತಗೊಳ್ಬೇಕು ಅಂತ ಆವಾಗ ಮೀನ ಲಗ್ನವನ್ನು ನೋಡಿ ಆಮೇಲೆ ತುಲಾ ರಾಶಿಯನ್ನು ನೋಡಿ ಅಥವಾ ರಾಶಿಯನ್ನು ನೋಡಿ ತುಲಾ ರಾಶಿಯನ್ನು ನೋಡಿ ಸಮ್ಮಿಶನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಹಾಗೆ ಇಲ್ಲಿ ಕುಜಾ ಶನಿ ರಾಹುಕೇತುವೆಗೆ ಮೊದಲೇ ಜನ್ಮರಾಶಿಯಲ್ಲಿದ್ದರೆ ಬುದ್ಧಿ ಕ್ಲೇಶವಾಗ್ತದೆ ಎರಡನೇ ಮನೆಯಲ್ಲಿದ್ದರೆ ವ್ಯಾಧಿ ಶತ್ರುಭಯ ಮೂರನೇ ಮನೆಯಲ್ಲಿದ್ದರೆ ದ್ರವ್ಯ ಲಾಭ ಮೂರನೇ ಮನೆಯಲ್ಲಿ ಒಳ್ಳೆಯದಲ್ಲ ನಾಲ್ಕನೇ ಮನೆಯಲ್ಲಿದ್ದರೆ ವಿರೋಧ ಐದನೇ ಮನೆಯಲ್ಲಿದ್ದರೆ ಕಷ್ಟಪ್ರಾಪ್ತಿ ಆರನೇ ಮನೆಯಲ್ಲಿದ್ದರೆ ಲಕ್ಷ್ಮೀಕರ ನೋಡಿ ನಾರನೇ ಮನೆಯಲ್ಲಿ ದುಸ್ಥಾನ ದುಸ್ಥಾನದಲ್ಲಿ ಕೆಟ್ಟ ಪ್ಲಾನೆಟ್ಗಳು ಭಾಳ ಒಳ್ಳೆಯದಾಗ್ತದೆ ಕ್ರೂರ ಗ್ರಹಗಳು ಒಳ್ಳೆಯದಾಗ್ತದೆ ಏಳನೇ ಮನೆಯಲ್ಲಿದ್ದರೆ ಭಯ ಕಲಹ ಕಲಹ ಮೃತ್ ಎಂಟನೇ ಮನೆಯಲ್ಲಿದ್ದರೆ ಮೃತ್ಯು ಭಯ ಹತ್ತನೇ ಮನೆಯಲ್ಲಿ ಕಾರ್ಯನಷ್ಟ ಆ್ಯಕ್ಚುಲಿ ಎಂಟನೇ ಮನೆಯಲ್ಲಿ ಮೃತ್ಯು ಭಯ ಸುಳ್ಳದು ಆ್ಯಕ್ಚುಲಿ ಲಾಂಗ್ ಲೈಫ್ ಕೊಡ್ತಾರೆ ಅವರು ಆಯಿತಾ ಆಮೇಲೆ ಒಂಬತ್ತನೇ ಕಾರ್ಯ ಕಾರ್ಯನಷ್ಟ ಹತ್ತನೇ ಇದ್ದರೆ ಭಯ ದ್ರವ್ಯ ನಷ್ಟ ಮನೆ ಇದ್ದರೆ ದ್ರವ್ಯ ಲಾಭ ಹನ್ನೆರಡನೇ ಮನೆಯಲ್ಲಿದ್ದ ಶತ್ರು ಭಯ ಬುಧ ಗೋಚಾರ ಪ್ರ ಜನ್ಮರಾಶಿಯಲ್ಲಿದ್ದರೆ ಪ್ರಯಾಣ ಮಾಡ್ತಾರೆ ಎರಡನೇ ಮನೆಯಲ್ಲಿದ್ದು ಶುಭ ಇರ್ತದೆ ಮೂರನೇ ಮನೆಯಲ್ಲಿದ್ದ ಬುದ್ಧಿ ಕ್ಲೇಶವಾಗಿರ್ತದೆ ನಾಲ್ಕನೇ ಮನೆಯಲ್ಲಿ ಜ್ಞಾನ ವೃದ್ಧಿ ಆಗ್ತದೆ ಹನ್ನೆರಡು ಐದೇ ಮನೆಯಲ್ಲಿದ್ದರೆ ಅಪಕೀರ್ತಿ ಆಗ್ತದೆ ಆರನೇ ಮನೆಯಲ್ಲಿದ್ದರೆ ದ್ರವ್ಯ ಲಾಭ ಏಳನೇ ಮನೆಯಲ್ಲಿ ಶೋಕ ಎಂಟನೇ ಮನೆಯಲ್ಲಿ ಅನುಕೂಲ ಬ ಬುಧ ಎಂಟನೇ ಮನೆಯಲ್ಲಿದ್ದ ನಿರಂತರ ಹಣ ಸಿಗ್ತದೆ ನಿಮಗೆ ಅಂಥೇಳಿ ಆಮೇಲೆ ಒಂಬತ್ತನೇ ಮನೆಯಲ್ಲಿ ನಷ್ಟ ಹತ್ತನೇ ಮನೆಯಲ್ಲಿ ಲಕ್ಷ್ಮೀಕರ ಹನ್ನೊಂದನೇ ಮನೆಯಲ್ಲಿ ಲಕ್ಷ್ಮೀಕರ ಯಾಕಂದರೆ ಹತ್ತನೇ ಮನೆಯಲ್ಲಿ ಪ್ರೈಮರಿ ಕರ್ಮಕಾರಕನೇ ಬುಧ ಆಗ್ತಾನೆ ಆಮೇಲೆ ಶನಿ ಮೊದಲ ಪ್ರೈಮರಿ ಕಾರ ಅಂದರೆ ಮೇನ್ ಗುರು ಕರ್ಮಕಾರಕ ರವಿ ಕರ್ಮಕಾರಕ ನಾಲ್ಕು ಜನ ಇದ್ದಾರೆ ಸಂತೋಷ ಹನ್ನೊಂದನೇ ಮನೆಯಲ್ಲಿದ್ದರೆ ಹನ್ನೆರಡನೇ ಮನೆಯಲ್ಲಿದ್ದರೆ ನಷ್ಟ ಗುರು ಮನೋವ್ಯತೆ ಜನ್ಮರಾಶಿಯಲ್ಲಿ ಎರಡನೇ ಮನೆಯಲ್ಲಿ ದ್ರವ್ಯ ಲಾಭ ಮೂರನೇ ಮನೆಯಲ್ಲಿ ವ್ಯಾಧಿ ನಾಲ್ಕನೇ ಮನೆಯಲ್ಲಿ ಸ್ನೇಹನಾಶ ಐದೇ ಮನೆಯಲ್ಲಿ ದ್ರವ್ಯ ಲಾಭ ಆರನೇ ಮನೆಯಲ್ಲಿ ರೋಗ ಭಯ ಏಳನೇ ಮನೆಯಲ್ಲಿ ಸೌಖ್ಯ ಎಂಟನೇ ಮನೆಯಲ್ಲಿ ವ್ಯಾಕುಲ ಒಂಬತ್ತನೇ ಮನೆಯಲ್ಲಿ ಸಂಪತ್ತು ಹತ್ತನೇ ಮನೆಯಲ್ಲಿ ಸ್ನಾನನಾಶ ಹನ್ನೆರಡನೇ ಮನೆಯಲ್ಲಿ ಧಾನ ಲಾಭ ಹನ್ನೆರಡನೇ ಮನೆಯಲ್ಲಿ ದ್ರವ್ಯ ನಷ್ಟ ಕುರು ಇದ್ದ ಮನೆಯನ್ನು ಹಾಳು ಮಾಡಿ ನೋಡೋ ಮನೆಯನ್ನು ಒಳ್ಳೇದು ಮಾಡ್ತಾನೆ ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡಿ ನೋಡೋ ಮನೆಯನ್ನು ಹಾಳು ಮಾಡ್ತಾನೆ ಶುಕ್ರ ಸೌಖ್ಯ ದ ಜನ್ಮರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಲಕ್ಷ್ಮೀಕರ ಮೂರನೇ ಮನೆಯಲ್ಲಿ ಸೌಖ್ಯವೃತ್ತಿ ಮೂರು ನಾಲ್ಕನೇ ಮನೆಯಲ್ಲಿ ಬಂಧು ಸೌಖ್ಯ ಐದನೇ ಮನೆಯಲ್ಲಿ ದ್ರವ್ಯ ಲಾಭ ಆರನೇ ಮನೆಯಲ್ಲಿ ಸ್ಥಾನನಾಶ ಏಳನೇ ಮನೆಯಲ್ಲಿ ವ್ಯಾಧಿ ಎಂಟನೇ ಮನೆಯಲ್ಲಿ ಪ್ರಿಯವಾರ್ತೆ ನೋಡಿ ಏಳನೇ ಮನೆಯಲ್ಲಿ ಶುಕ್ರ ಕಾರಕ ಅಲ್ಲೇ ಎರಡನೇ ಮನೆಯಲ್ಲಿ ಇದ್ದರೆ ಕ ಅದು ಕಾರಕೋಭಾವನಾಶಾಯ ಅಂಥೇಳಿ ಬಂದುಬಿಡುತ್ತೆ ಸೊ ಅದು ಸ್ಥಾನನಾಶ ಅಂದರೆ ಮದುವೆ ನಾಶ ವ್ಯಾ ಎಂಟನೇ ಮನೆಯಲ್ಲಿ ವ್ಯಾಧಿ ಒಂಬತ್ತನೇ ಮನೆಯಲ್ಲಿ ಪ್ರಿಯವಾರ್ತೆ ಹತ್ತನೇ ಮನೆಯಲ್ಲಿ ದ್ರವ್ಯ ಲಾಭ ಹನ್ನೊಂದನೇ ಮನೆಯಲ್ಲಿ ಧನನಾಶ ಹನ್ನೆರಡನೇ ಮನೆಯಲ್ಲಿ ಸುಖ ಓಹ್ ಹನ್ನೊನೇ ಮನೆಯಲ್ಲಿ ಸುಖ ಭೋಜನ ಹತ್ತನೇ ಮನೆಯಲ್ಲಿ ಧನನಾಶ ಹನ್ನೆರಡನೇ ಮನೆಯಲ್ಲಿ ಶುಭ ಲಾಭ ಇದಿಷ್ಟು ನಿಮಗೆ ಗೊತ್ತಿರಲೇಬೇಕು ಆಯಿತಾ ಈಗ ನಾವು ಪುಷ್ಕರಾಂಶವನ್ನು ನೋಡಿದರೆ ವರ್ಷ ಪ್ರಾರಂಭದಲ್ಲಿ ಪುಷ್ಕರಾಂಶ ಮೂರು ಚಂದ್ರ ಬೃಹಸ್ಪತಿ ಮತ್ತು ಶನಿ ಪುಷ್ಕರಾಂಶದಲ್ಲಿದೆ ಭಾಳ ಒಳ್ಳೆಯದು ಮೂರು ಪುಷ್ಕರಾಂಶ ಭಾಳ ಒಳ್ಳೆಯದು ಈಗ ನಾವು ಕುಂಡಲಿಯನ್ನು ನೋಡಿದರೆ ನೋಡಿ ಇಲ್ಲಿ ರಾಹು ಎಂಟ್ರಿ ಆದ್ಬಿಟ್ಟಾ ರಾಹು ಆಯಿತಾ ರಾಹು ವೃಷಭದಲ್ಲಿ ಕೇತು ವೃಶ್ಚಿಕದಲ್ಲಿ ಶುಕ್ರನ ಜೊತೆಯಲ್ಲಿ ನೋಡಿ ಕೇತು ಇಷ್ಟುವರೆಗೆ ಅಗ್ನಿತತ್ವದ ರಾಶಿಯಲ್ಲಿದ್ದಾನೆ ಅಗ್ನಿತತ್ವ ರಾಶಿ ನಮ್ಮ ಫ್ಯೂಚರ್ ಭವಿಷ್ಯ ಅದೇ ಜಲತತ್ವಕ್ಕೆ ಹೊರಟೋದ ಗಂಡಾಂತ ಪಾಯಿಂಟ್ ಮಧ್ಯೆ ಬರ್ತದೆ ಜಲ ಅಗ್ನಿತತ್ವದಿಂದ ಜಲತತ್ವ ಜಲತತ್ವದಿಂದ ಅಗ್ನಿತತ್ವ ಗಂಡಾಂತ ಪಾಯಿಂಟ್ ಪ್ರತಿ ಜಲ ಜಲತತ್ವ ರಾಶಿಯಿಂದ ಅಗ್ನಿತತ್ವ ಮೀನರಾಶಿಯಲ್ಲಿ ಕೂಡ ಲಾಸ್ಟ್ ರೇವತಿಯಿಂದ ಅಶ್ವಿನಿಗೆ ಹೋಗುವಾಗ ಗಂಡಾಂತ ಪಾಯಿಂಟ್ ಗಂಡಾಂತ ಪಾಯಿಂಟ್ ಅಂದರೆ ಅದು ಡೇಂಜರ್ ಪಾಯಿಂಟ್ ಅಂತೇಳಿ ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಏನು ನಡೀತದೆ ಅಂತೇಳಿ ಏನೋ ಜಲರಾಶಿ ಅಂದರೆ ನಿಮ್ಮ ಫಾಸ್ಟ್ ಅಂತ ಭೂತ ಸೊ ಭವಿಷ್ಯದಿಂದ ಭೂತಕ್ಕೆ ಹೋಗ್ತೀರಿ ಅಂತ ಅಂದರೆ ಕೇತು ಏನೋ ಮೋಕ್ಷದತ್ತ ಹೋಗ್ತಾ ಇದ್ದಾನೆ ಕೇತು ಅದು ಯಾವುದು ವೃಶ್ಚಿಕ ರಾಶಿಯ ಒಂದು ಕಾಲಪುರುಷನ ಅಷ್ಟಮ ಸ್ಥಾನ ಕೇತು ನಿಮ್ಮನ್ನು ಯೋಗತಾರ ಮೂರು ಡಿಗ್ರಿ ಧನುರಲ್ಲಿ ಯೋಗತಾರ ಮೂರು ಡಿಗ್ರಿ ಧನುರಲ್ಲಿ ಇದ್ದವನು ಸೀದಾ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಎಂಟ್ರಿ ಆಗ್ತಾನೆ ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರ ಕೇತು ಸ್ವರಾಶಿ ಯಾವುದು ವೃಶ್ಚಿಕ ಸ್ವರಾಶಿ ಅಲ್ಲಿ ಹುಚ್ಚನಾಗ್ತಾನೆ ರಾಹು ಕೂಡ ಹುಚ್ಚ ಯಾಕಂದರೆ ಮುಂಚೆ ಮಿಥುನ ಮತ್ತು ಧನುರ್ ಉಚ್ಚ ಅಂತೇಳಿ ಹೇಳಿದರೆ ಹೇಳಿದ್ದೇವೆ ಅದೇ ರೀತಿಯಲ್ಲಿ ಇನ್ನೊಂದು ಸ್ಕೂಲ್ ಆಫ್ ಥಾಟ್ಸ್ ಪ್ರಕಾರ ವೃಷಭ ರಾಶಿ ಮತ್ತು ವೃಶ್ಚಿಕ ರಾಶಿ ರಾಹುಕೇತುಗೆ ಉಚ್ಚರಾಗ್ತಾರಂತೆ ರಾಹುಕೇತು ಕೇತು ಏನಲ್ಲ ಇಟ್ ಈಸ್ ಅ ಸೌತ್ ನೋಡ್ ಆ್ಯಂಡ್ ನಾರ್ತ್ ಸಾರಿ ನಾರ್ತ್ ನೋಡ್ ಆ್ಯಂಡ್ ಸೌತ್ ನೋಡ್ ಓಕೆ ನಾರ್ತ್ ನೋಡು ರಾಹು ಆಗಿದ್ದರೆ ಸೌತ್ ನೋಡ್ ಕೇತು ಅಂಥೇಳಿ ಇವರು ಇವರ ಬಂದ ವಿಚಾರ ನಿಮ್ಗೆ ಗೊತ್ತೇ ಇದೆ ಸಮುದ್ರ ಮಂಥನ ಕಾಲದಲ್ಲಿ ಓ ಇಬ್ಬ ಒಬ್ಬ ರಾಕ್ಷಸ ಸೀದಾ ದೇವತೆಗಳ ವೇಷ ಹಾಕೊಂಡು ದೇವತೆಗಳ ಸಾಧನದಲ್ಲಿ ನಿಂತ್ಕೊಂಡು ಮೋಹಿನಿ ಯಾವುದು ವಿಷ್ಣು ಮೋಹಿನಿಯ ರೂಪದಲ್ಲಿ ಅಮೃತವನ್ನು ಬಳಸುವಾಗ ರಾ ರಾಕ್ಷಸರಿಗೆ ಬೇರೆ ಹಾಲನ್ನು ಹಾಕಿ ಅಮೃತವನ್ನು ದೇವತೆಗಳಿಗೆ ಬಳಸ್ತಾ ಇರ್ತಾಳೆ ಆವಾಗ ಈ ರಾಕ್ಷಸ ಇನ್ನೇನು ಕುಡ್ದು ಒಂದು ಡ್ರಾಪ್ ಹೊಟ್ಟೊಳಗೆ ಹೋಯ್ತದ್ದು ಆಯಿತಾ ಆದ್ದರಿಂದ ಆ ಅಷ್ಟೊತ್ತಿಗೆ ಸೂರ್ಯಚಂದ್ರ ಇಬ್ಬರು ಸೇರಿ ಈ ಕಾ ರಾಕ್ಷಸ ಇಲ್ಲಿ ಬಂದು ಕೂತಿದ್ದಾನೆ ಅಂತೇಳಿ ಹೇಳಿಬಿಟ್ಟರು ಆವಾಗ ವಿಷ್ಣು ಸುದರ್ಶನ ಚಕ್ರವನ್ನು ಉಪಯೋಗಿಸಿ ರುಂಡವನ್ನು ಹಾರಿಸಿಬಿಟ್ಟು ರೌಂಡ ರಾಹು ಆದ ಮುಂಡ ಕೇತುವಾದ ಆದರೆ ಇಲ್ಲಿ ಒಂದು ತಮಾಷೆಯ ವಿಚಾರ ಏನಂದರೆ ಮುಂಡ ಕೇತು ಜ್ಞಾನಕಾರಕ ಅಂತ ಹೇಳ್ತೇವೆ ಅವನಲ್ಲಿರುವಷ್ಟು ಜ್ಞಾನ ಬೇರೆ ಯಾರತ್ರೂ ಇಲ್ಲ ಅಂತ ರೂಟನ್ನು ಹುಡ್ಕೊಂಡು ಹೋಗುವವನು ಕೇತು ಅಂಥೇಳಿ ಆದ್ದರಿಂದ ಯಾರಿಗೂ ಕೇತು ಪ್ರಬಲವಾಗಿರ್ತಾನೆ ಅವರು ಪಿ ಎಚ್ ಡಿ ಮಾಡುವುದು ಗ್ಯಾರಂಟಿ ರಿಸರ್ಚ್ ಓರಿಯೆಂಟೆಡ್ ಸಣ್ಣ ವಿಚಾರವನ್ನು ದೊಡ್ಡ ವಿಚಾರವಾಗಿ ಮಾಡುವವರು ಅವರೇ ಈಗ ನನ್ನದು ಎರಡನೇ ಮನೆಯಲ್ಲಿ ಕೇತು ಇರೋದ್ರಿಂದ ಅದು ಕುಟುಂಬ ಸ್ಥಾನ ಅದು ಪ್ರೈಮರಿ ಎಜುಕೇಷನ್ ಸ್ಥಾನ ಹಾಗೂ ಮಾತಿನ ಸ್ಥಾನ ಬಲಗಣ್ಣಿನ ಸ್ಥಾನ ಅಂಥೇಳಿ ಆ ಯಾವುದೋ ಹಣದ ಸ್ಥಾನ ಧನಾಗಮನ ಸ್ಥಾನ ಆದರೆ ನನ್ನ ಬುದ್ಧಿ ಕೂಡ ಆ ರಿಸರ್ಚ್ ಓರಿಯೆಂಟೆಡೇ ಇರ್ತದೆ ಯಾವುದೇ ಒಂದು ಸಣ್ಣ ವಿಚಯವನ್ನು ವಿಷಯವನ್ನು ನಾನು ಅದನ್ನು ಬಿಡುವುದೇ ಇಲ್ಲ ಕೊನೆಯವರೆಗೆ ಹೋಗೇ ಹೋಗ್ತಾನೆ ಬ್ಯಾಂಕಿನಲ್ಲಿ ಕೂಡ ಅದೇ ರೀತಿ ಮಾಡ್ತಾಯಿದ್ದೆ ಅಂಥೇಳಿ ಹಾಗೆ ಮಾಡಿ ಸುಮಾರು ಫ್ರಾಡ್ಗಳನ್ನೆಲ್ಲ ಹುಡುಕಿದ್ದೇನೆ ಆಯಿತಾ ಆದ್ದರಿಂದಾಗಿ ನನಗೆ ಟ್ರಾನ್ಸ್ಫರ್ ಆಯಿತು ಟ್ರಾನ್ಸ್ಫರ್ ಆದ್ದರಿಂದ ನನಗೆ ಎಲ್ಲ ರಾಜ್ಯಗಳ ಒಂದು ಸಂಸ್ಕೃತಿ ತಿಳಿಯುವಂಥ ಸಂದರ್ಭ ಬಂದಿತ್ತು ನನಗೆ ನನ್ನ ಒಳ್ಳೆಯದಕ್ಕೆ ಅದು ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ ಇರಲಿ ಇಲ್ಲಿ ಕೇತು ನಿಮಗೆ ಬಹಳಷ್ಟು ಬದಲಾವಣೆಯನ್ನು ಮಾಡ್ತಾನೆ ಅಷ್ಟಮ ಸ್ಥಾನ ಆದ್ದರಿಂದ ಕೆಲವರು ಯೋಗ ಮೆಡಿಟೇಷನ್ ಇಂಥ ಸಮಯದಲ್ಲಿ ಯೋಗ ಧ್ಯಾನ ಮೆಡಿಟೇಷನ್ ಎಲ್ಲ ಮಾಡುವುದುಂಟು ಯಾಕೆಂದರೆ ನಿಮಗೆ ಕೇತು ಈಗ ಪಂಚಮದಲ್ಲಿ ಕೇತು ಇದ್ದರೆ ಅವರಿಗೆ ವೇದ ಉಪನಿಷತ್ತು ಎಲ್ಲ ಬರ್ತದೆ ಅಂತ ನಾವು ಹೇಳ್ತೇವೆ ಅವರಿಗೆ ಜ್ಯೋತಿಷ ಕೂಡ ಬರ್ತದೆ ಅಂತ ಹೇಳ್ತೇವೆ ಕೇತು ಮತ್ತು ಶನಿ ಆ್ಯಕ್ಚುಲಿ ಆಸ್ಟ್ರಾಲಜಿಕಲಿ ಪ್ಲ್ಯಾನೆಟ್ಸ್ ಅವರು ಅವರು ಆಮೇಲೆ ಬುಧ ಆಮೇಲೆ ಗುರು ಬರ್ತಾನೆ ಶು ಶುಕ್ರ ಆಮೇಲೆ ಅಂದರೆ ಫಸ್ಟ್ ಕೇತುವಿನ ಲಿಂಕ್ ಇರಬೇಕು ನಿಮಗೆ ಅಷ್ಟಮ ಸ್ಥಾನದ ಮೇಲೆ ಲಿಂಕ್ ಇರಬೇಕು ಆಸ್ಟ್ರಾಲಜಿಗೆ ಬರಬೇಕಾದ್ರೆ ಆವಾಗಲೇ ನಿಮಗೆ ಇದು ಬರ್ತದೆ ಯಾವುದು ಜ್ಯೋತಿಷ್ಯ ಹೇಳಲಿಕ್ಕೆ ಎಲ್ಲ ಬರ್ತದೆ ಗುರು ಹುಚ್ಚನಾಗಿದ್ದರೆ ಇಂಟ್ಯೂಷನ್ ನನ್ನ ಮಗಳ ಜಾತಕದಲ್ಲಿ ನ್ಯೂ ಡೆಲ್ಲಿ ಮಗಳ ಜಾತಕದಲ್ಲಿ ಗುರು ಹುಚ್ಚ ಮಿಥುನ ಲಗ್ನ ಗುರು ಹುಚ್ಚ ಗುರು ಮಾರಕ ಹಾಗೂ ಬಾಧಕ ಆದರೂ ಕೂಡ ಇಂಟ್ಯೂಷನ್ಗೆ ಚೆನ್ನಾಗಿ ಬರ್ತದೆ ಅದಕ್ಕೆ ಸರಿಯಾಗಿ ಅವಳು ಪ್ರಾಕ್ಟೀಸ್ ಮಾಡಿಲ್ಲ ಅವಳು ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತದೆ ಅವಳಿಗೆ ಜ್ಯೋತಿಷ ಕೂಡ ಚೆನ್ನಾಗಿ ಬರ್ತದೆ ಆಯಿತಾ ಮಗನೂ ಜ್ಯೋತಿಷ್ಯವನ್ನು ಕಲ್ತಿದ್ದಾನೆ ಸೊ ಮಗನಿಗೆ ಇವಳು ಒಂದು ಬ್ಯಾಕ್ ಬೋನ್ ಇದಾಗಿ ಕೆಲಸ ಮಾಡ್ತಾ ಇರ್ತಾಳೆ ಇರಲಿ ಈಗ ಇಲ್ಲಿ ರಾಹು ರಾಹು ಎಂಟ್ರಿ ಏನು ರಾಹು ಎಲ್ಲಿಗೆ ಬಂದ ವೃಷಭರಾಶಿಗೆ ಬಂದ ಎಲ್ಲಿಂದ ಕಮ್ಯುನಿಕೇಷನ್ ಹೌಸಿಂದ ಬಂದ ಕಮ್ಯುನಿಕೇಷನ್ ಹೌಸು ಸಿಬ್ಲಿಂಗ್ಸ್ ಹೌಸು ಕಾಂಪಿಟೀಷನ್ ಹೌಸು ಹಾಬೀಸ್ ಹೌಸು ಆಮೇಲೆ ಸಣ್ಣ ಪುಟ್ಟ ಪ್ರಯಾಣದ ಮನೆ ನೆರೆಹೊರೆಯರ ಮನೆ ನೋಡಿ ಮೂರನೇ ಮನೆ ಅಲ್ಲಿಂದ ರಾಹು ಸೀದಾ ಎಲ್ಲಿಗೆ ಬಂದ ನನಗೆ ಲಗ್ನದಲ್ಲೇ ರಾಹು ಇದ್ದಾಗ ಆಯಿತು ಇಷ್ಟು ದಿವಸ ನೀವು ನನ್ನನ್ನು ನಂಬಿದ್ದೆ ಜಾಸ್ತಿ ಯಾಕಂದರೆ ಲಗ್ನದಲ್ಲಿ ರಾಹು ಇರೋ ನಂಬಲೇಬೇಡಿ ಅಂತೇಳಿ ಈಗ ರಾಹು ಎಲ್ಲಿಗೆ ಬಂದ ಹನ್ನೆರಡನೇ ಮನೆಗೆ ಹೋದ ಹನ್ನೆರಡನೇ ಮನೆ ರಾಹು ಹೋದರೆ ಫಾರಿನ್ ಕನೆಕ್ಷನ್ ಜಾಸ್ತಿ ಫಾರಿನ್ನಿಗೆ ಹೋಗ್ತಾರೆ ಯಾರಿಗೊತ್ತು ಹೂ ನೋಸ್ ಐ ಮೇ ಬಿ ಗೋಯಿಂಗ್ ಟು ದ ಫಾರಿನ್ ಆಲ್ಸೋ ಆಯಿತಾ ರಾಹು ಎಲ್ಲಿಗೆ ಹೋದ ಕಾಲಪುರುಷ ಎರಡನೇ ಮನೆಗೆ ಹೋದ ಕಾಲಪುರುಷನ ಎರಡನೇ ಮನೆ ಏನದು ಅದು ನಿಮಗೆ ಧನಸ್ಥಾನ ಸ್ಟೋರೇಜಿನ ಮನೆ ಆಹಾರದ ಸ್ಟೋರೇಜಿನ ಮನೆ ಆ ಫೈನಾನ್ಸ್ ಹಣದ ಸ್ಟೋರೇಜಿನ ಮನೆ ಅಂದರೆ ವಿಪರೀತ ಹಣ ಬರ್ತದೆ ಮುಸ್ಲಿಮರ ಕ ಜೊತೆಗೆ ಕನೆಕ್ಷನ್ ನಿಮ್ಗಾಗ್ತದೆ ಮುಸ್ಲಿಮರೇ ಜಾಸ್ತಿ ಇರ್ತದೆ ಮುಸ್ಲಿಮ್ ಕಂಟ್ರೀಸಿಗೆ ಹೋಗ್ಬೋದು ಮುಸ್ಲಿಮ್ ಕಂಟ್ರೀಸ್ ನಿಮಗೆ ಬರ್ತದೆ ರಾಹು ನಿಮಗೆ ಏನಾಗ್ತದೆ ಫುಡ್ ಪ್ರೊಡಕ್ಟ್ಸಲ್ಲಿ ಬದಲಾವಣೆ ತರ್ಬೋದು ಸೊ ಸೊ ಯು ಮೇ ಬಿ ಡೂಯಿಂಗ್ ಆರ್ ಆ್ಯಂಡ್ ಡಿ ದೆನ್ ಮೇ ಬಿ ಲಾಟ್ ಮೆನಿ ಹೋಟೆಲ್ಸ್ ಇ ಒಂದು ಇನ್ನೋವೇಟಿವ್ ಹೋಟೆಲ್ಸ್ ಬರ್ಬೋದು ಯಾಕಂದರೆ ಈಗೆಲ್ಲ ಕೊರೋನಾ ಆದ್ದರಿಂದ ಪ್ರತಿಯೊಬ್ಬರು ಥಿಂಕಿಂಗ್ ಡಬಲ್ ಥಿಂಕಿಂಗ್ ಮಾಡ್ತಾರೆ ಡಿಜಿಟಲ್ ಮೀಡಿಯಾವನ್ನು ಉಪಯೋಗಿಸೋದು ಹೇಗೆ ಅಂತ ಮೊನ್ನೆ ನಾನು ನಿನ್ನೆ ಅಲ್ಲ ಮೊನ್ನೆ ಸಂಡೇ ಸಂಡೇಯಲ್ಲಿ ನಾನು ಒಂದು ನಮ್ಮ ರಿಟೈರಿ ಅಸೋಸಿಯೇಷನ್ ಇದು ಕಾನ್ಫರೆನ್ಸು ಅಟೆಂಡ್ ಮಾಡಿದೆ ನಲವತ್ತು ಜನ ನಮ್ಮ ಇದರಲ್ಲಿ ಬಂದಿದ್ದರು ಯಾವುದರ ವೀಡಿಯೋ ಕಾನ್ಫರೆನ್ಸಲ್ಲಿ ಆದರೆ ಎಷ್ಟೊಂದು ಬೋರ್ ಅಂದರೆ ಅವರು ಅವರು ಹೇಳುವುದನ್ನು ಕೇಳಲಿಕ್ಕೂ ಆಗೋದಿಲ್ಲ ಬಂದ್ ಮಾಡಿಬಿಟ್ಟ ಆಮೇಲೆ ಯಾತಕ್ಕೆ ಹೇಳ್ತಾ ಅಂದರೆ ಈ ವಿಡಿಯೋ ಕಾನ್ಫರೆನ್ಸಲ್ಲಿ ಪ್ರಾಬ್ಲಮ್ ಬರ್ತದೆ ಅಲ್ಲಿ ಪರ್ಸ್ನಲಿ ನಾವು ಅಟೆಂಡ್ ಮಾಡೋದಾದ್ರೆ ಊಟ ತಿಂಡಿ ಎಲ್ಲ ಕೊಡ್ತಾರೆ ಅಂತ ಹೇಳಿ ಕಂಪಲ್ಸರಿಯಾಗಿ ನಾವು ಕೇಳು ಎದ್ದು ಕೇಳ್ತಾ ಇರ್ತೇವೆ ಇಲ್ಲಿ ಹಾಗಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಕೇಳೋದ್ರಿಂದ ಎಷ್ಟು ಕೇಳ್ತೀರೋ ಎಷ್ಟು ಬಿಡ್ತೀರೋ ಗೊತ್ತಿಲ್ಲ ಸೊ ನಾವು ಎಕ್ಸಿಟ್ ಆಗಿಬಿಡ್ತೀವಿ ಅದಕ್ಕೂ ಕಂಟ್ರೋಲ್ ಕೂಡ ಇಲ್ಲ ಅವರಲ್ಲಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಬರ್ಬೋದು ರಾಹು ಏನು ಮಾಡ್ತಾನೆ ರಾಹು ಫೈನಾನ್ಷಿಯಲ್ ಮಾರ್ಕೆಟಿನಲ್ಲಿ ಉಚ ಉಟಲ್ ಪಟಲ್ ಮಾಡ್ತಾನೆ ಯಾಕೆಂದರೆ ಅದು ಫೈನಾನ್ಷಿಯಲ್ ಮಾರ್ಕೆಟಿನ ಮನೆ ಸೊ ಅದರಿಂದ ಶೇರ್ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ ಸೊ ಇನ್ಸ್ಟೆಂಟ್ ದುಡ್ಡು ಮಾಡುವವರಿಗೆ ಭಾಳಷ್ಟು ಒಳ್ಳೆಯದು ಅಂದರೆ ನೀವು ಕಾಯಬಾರ್ದು ನಿಮಗೆ ಒಂದು ಟ್ವೆಂಟಿ ಪರ್ಸೆಂಟ್ ಮುನಾಫ ಸಿಕ್ಕಿದರೆ ಸೀದಾ ಮಾರಬೇಕು ರಾಹು ವೃಷಭದಲ್ಲಿ ರಾಹು ಶುಕ್ರನ ಮನೆಯಲ್ಲಿ ರಾಹು ಶುಕ್ರ ಯಾರು ದಾನವ ಗುರು ರಾಹು ಯಾರು ದಾನವ ಇಬ್ಬರದ್ದು ಸಂಯೋಜನೆ ಭಾಳ ಚೆನ್ನಾಗಿದೆ ಇಬ್ಬರದ್ದು ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಸಂಬಂಧ ಒಂದೇ ಜಾತಿ ಆದ್ದರಿಂದ ಯಾವ ರೀತಿಯ ತೊಂದರೆಯೂ ಇರುವುದಿಲ್ಲ ಆ ಫೈನಾನ್ಸ್ ನಿಮಗೆ ಸಿಕ್ಕಾಬಿಟ್ಟೆ ರಿಚ್ನೆಸ್ ಯಾಕಂದರೆ ಅದು ಮನೆ ವೃಷಭ ರಾಶಿ ಅನ್ನೋದೇ ರಿಚ್ ಮನೆ ಅಂಥೇಳಿ ಐಶ್ವರ್ಯದ ಮನೆ ಅಂಥೇಳಿ ಇನ್ನು ರಾಹು ಬಂದಾಗ ಕೇಳಬೇಕೆ ನಿಮಗೆ ಜ್ಯೋತಿಷ್ಯದ ಇನ್ಕಮ್ ನಿಮಗೆ ಸೀದಾ ಮೇಲಕ್ಕೆ ಏನು ತೊಂದರೆ ಇಲ್ಲ ಎದುರುಬೇಡಿ ಆಯಿತಾ ಸೊ ರಾಹು ಒಳ್ಳೆಯ ರೀತಿಯಲ್ಲಿ ನಿಮಗೆ ಮಾತು ಮಾತುಗಾರಿಕೆಗೆ ರಾಹು ಪಟಪಟ ಪಟ ಅರಳು ಹೋಗ್ತವೆ ಹಾಗೆ ಮಾತಾಡ್ತಾ ಇರ್ತದೆ ಆದರೆ ಜಾಗ್ರತೆ ಇರಲಿ ಈ ವೃಷಭ ರಾಶಿಯೇ ಮಾತುಗಾರ ಯಾಕಂದರೆ ಎರಡನೇ ಮನೆ ಅವರಿಗೆ ಮಿಥುನ ಬರ್ತದೆ ಮಿಥುನ ಅಧಿಪತಿ ಬುಧ ಬುಧ ಇದ್ದಲ್ಲಿ ಮಾತು ಇಲ್ಲಿ ರಾಹು ಮತ್ತು ಬುಧ ಅಯ್ಯೋ ಸೊ ನಿಮ್ಮ ಮಾತಿನಲ್ಲಿ ಮೋಸ ಉಂಟು ದಗ ಉಂಟು ವಂಚನೆ ಉಂಟು ಭಾಳ ಕೇರ್ಫುಲ್ಲಾಗಿ ಕೇಳಬೇಕು ಸೊ ರಾಹು ಇಲ್ಲಿದ್ದವರು ರಾಹು ಇವರು ಏನಪ್ಪ ಹಿಂದ್ಗಡೆ ಒಂದು ಬ್ಯಾಕ್ ಆಫ್ ದ ಮೈಂಡ್ ರಾಹು ಇದೆಯಪ್ಪ ಇವರು ನಮ್ಮ ನಂಬಲೋ ಬೇಡವೋ ಅಂಥೇಳಿ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅದು ನನಗೂ ಸೇರುತ್ತೆ ತಿಳ್ಕೊಳ್ಳಿ ಆಯಿತಾ ಇದಿಷ್ಟು ಇದು ವೃಷಭ ರಾಶಿಗೆ ಈಗ ಧನುರ್ ರಾಶಿಗೆ ಏನು ಧನುರ್ ರಾಶಿಗೆ ಆರನೇ ಮನೆ ಬಂತದ್ದು ಧನುರಾಶಿಯಲ್ಲಿ ವರ್ಷ ವಾರ್ಷಿಕ ಮುಂತ ಅಲ್ಲೇ ಇದ್ದಾನೆ ಆದ್ದರಿಂದ ಧನುರ್ ರಾಶಿಯವರಿಗೆ ಭಾಳ ಒಳ್ಳೆಯದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಸಿಕ್ಕಪಟ್ಟ ಒಳ್ಳೆಯದಾಗ್ತದೆ ಯಾಕಂದರೆ ಆರನೇ ಮನೇಲಿ ರಾಹು ಅಂದರೆ ಶತ್ರುನಾಶ ಸಾಲನಾಶ ರೋಗನಾಶ ನಿಮಗೆ ಮೊದಲೇ ಧನುರಾಶಿಯವರಿಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಆಗಿ ಗುರು ಬಂದಿದ್ದಾನೆ ಗುರು ನಿಮಗೆ ಇರೋದರಿಂದ ಗುರುವಿಂದ ಏನು ಪ್ರಾಫಿಟ್ ಅಂತ ಕೇಳಿದ್ರೆ ನಾನೀಗ ಹೇಳ್ತೇನೆ ನೋಡಿ ಗುರು ಎಲ್ಲಿ ನಿಮಗೆ ಯಾವ ಪ್ರಾಫಿಟ್ ಕೊಡ್ತಾನೆ ಅಂತ ಹೇಳಿದರೆ ನೋಡಿ ನಿಮಗೆ ಗುರುವಿನಿಂದ ನಿಮಗೆ ಒಂದು ಉಪದೇಶ ಮಾಡಲಿಕ್ಕೆ ನೀವು ಹೈ ಕ್ಲಾಸ್ ಮನುಷ್ಯರು ಧನುರ್ ರಾಶಿಯವರು ಧನುರ್ ಲಗ್ನ ಯಾಕಂದರೆ ಗುರು ಆ ಮನೆಯ ಅಧಿಪತಿ ಆದ್ದರಿಂದ ಸೊ ಅದು ನಿಮಗೆ ಒಳ್ಳೆಯ ಒಂದು ಯಾವುದು ನೀವು ಚರ್ಚಿನ ಫಾದ್ರಿ ಆಗ್ಬೋದು ಆಯಿತಾ ಇಲ್ಲಿ ನೋಡಿ ಮೀನರಾಶಿ ಅಥವಾ ಆ ಧನುರ್ ರಾಶಿಯ ಅಧಿಪತಿಯೇ ಗುರು ಗುರು ಕಾಲಪುರುಷನ ಹನ್ನೆರಡನೇ ಮನೆ ಅಧಿಪತಿ ಆದ್ದರಿಂದ ನೀವು ಗುರು ಎಲ್ಲೇ ಇದ್ದರೂ ಕೂಡ ನೀವು ಒಂದು ದಾನವನ್ನು ಪುಕ್ಕಟೆಯಾಗಿ ಮಾಡಲೇಬೇಕು ಯಾಕಂದರೆ ಅವನಿಗೆ ಒಂದು ಗುರುವಿಗೆ ಸಲ್ಲಿಸುವ ಕಾಣಿಕೆ ಮೋಕ್ಷ ರಾಶಿ ಅಲ್ವಾ ನಷ್ಟದ ರಾಶಿ ಖರ್ಚಿನ ರಾಶಿ ಸೊ ಆದ್ದರಿಂದ ನೀವು ಇಲ್ಲಿ ಒಂಬತ್ತನೇ ಮನೆ ಇದೀಗ ಕಾಲಪುರುಷನ ಒಂಬತ್ತನೇ ಮನೆ ಧನುರ್ ರಾಶಿ ಅನ್ನೋದು ಅದಕ್ಕೆ ಒಂಬತ್ತನೇ ಮನೆ ಅಂದರೆ ತಂದೆಗೆ ನೀವು ಸೇವೆ ಮಾಡಬೇಕಾಗತ್ತೆ ಮುದುಕ ತಂದೆಗೆ ಸೇವೆ ಮಾಡಿ ಇಲ್ಲಾಂದರೆ ನೀವು ಬೇರೆಯವರಿಗೆ ಯಾರಿಗಾದರೂ ಹೋಮ ಹವನ ಮಾಡಲಿಕ್ಕೆ ದುಡ್ಡನ್ನು ಕೊಟ್ಬಿಡಿ ಹೀಗೆ ಅಥವಾ ಪುಕ್ಕಟೆಯಾಗಿ ಏನಾದರೂ ಒಂದು ಒಂಬತ್ತನೇ ಮನೆ ಕಾರಕತ್ವದಲ್ಲಿ ಕೊಡಬೇಕಾಗತ್ತೆ ಆಯಿತಾ ಸೋ ಅದನ್ನು ನೀವು ಮಾಡಬೇಕು ಇದು ಗುರು ಶುಭ ಗ್ರಹಗಳಿಗೆ ಭಾಳ ಸ್ಟ್ರಾಂಗ್ ಆಗಿರ್ತಾನೆ ಯಾಕೆಂದರೆ ನೆಕ್ಸ್ಟ್ ಬರೋದು ಶುಕ್ರ ಓಕೆ ಗುರುವನ್ನು ದೇವರ ಆಶೀರ್ವಾದ ಅಂತ ಕರೀತಾರೆ ಗುರು ಬಂದಲ್ಲಿ ಯಾವುದೇ ಮನೆಯಲ್ಲಿ ಇದ್ದರೂ ಕೂಡ ಆತನ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತೇಳಿ ಇದೆ ನಾನೇನು ಗೋಚಾರ ಫಲ ಹೇಳಿದೆ ನಿಮಗೆ ಆದರೆ ಅದೇ ಗುರು ಎಲ್ಲಾದರೂ ದುಸ್ಥಾನವನ್ನು ಸೇರಿಕೊಂಡು ತನ್ನ ಕಾರಕತ್ವಗಳನ್ನು ನಾಶ ಮಾಡ್ಕೊಳ್ತಾನೆ ದುಸ್ಥಾನ ಯಾಕೆ ಕ್ರೂರ ಗ್ರಹಗಳು ನೋಡಿದರೂ ಕೂಡ ತನ್ನ ಕಾರಕತ್ವಗಳನ್ನು ನಾಶ ಮಾಡ್ಕೊಳ್ತಾನೆ ಗುರುವಿನ ಮೇಲೆ ರಾಹುವಿನ ದೃಷ್ಟಿಯಿಂದ ಗುರು ಏನೂ ಇಲ್ಲ ಪೊಕ್ಕಟೆಯಾಗಿ ಬಿಡ್ತಾನೆ ಸೊ ಹೋಯ್ತು ರಾಹು ಎಲ್ಲೋದರೂ ರಾಹು ಏನು ಮಾಡ್ತಾನೆ ಅದನ್ನು ಕಬಳಿಸ್ತಾನೆ ಅಂತೇಳಿ ರಾವ್ ಜೊತೆ ಸೂರ್ಯ ಇದ್ದರೆ ತಂದೆ ಗೊಟಕ್ ತಾಯ ಚಂದ್ರ ಇದ್ದರೆ ತಾಯಿ ಕೊಟಕ್ ಕುಜ ಇದ್ದರೆ ಬ್ರದರ್ ಕೊಟಕ್ ಬುಧ ಇದ್ದರೆ ತಮ್ಮ ಗೊಟಕ್ ಮಾಮ ಗೊಟಕ್ ಸೊ ಶುಕ್ರ ಇದ್ದರೆ ಹೆಂಡತಿ ಕೊಟಕ್ ನೋಡಿ ರಾ ನಾಡಿ ಶಾಸ್ತ್ರದಲ್ಲಿ ರಾಹು ಯಾರನ್ನು ಮುಟ್ತಾನೋ ಭಾಳ ಡೇಂಜರ್ ಈಗ ಸಪೋಸ್ ವೃಷಭ ರಾಶಿಯಲ್ಲೇ ನಾನು ಅದನ್ನು ಮುದ್ದೆ ಹೇಳಿದ್ದೆ ನಿಮಗೆ ವೃಷಭ ರಾಶಿಯಲ್ಲೇ ಸೂರ್ಯ ಇದ್ದಲ್ಲಿ ತಂದೆಗೆ ತೊಂದರೆ ಚಂದ್ರ ಇದ್ದರೆ ತಾಯಿಗೆ ತೊಂದರೆ ನನ್ನದು ಚಂದ್ರ ಇದ್ದಾನೆ ವೃಷಭ ರಾಶಿಯಲ್ಲೇ ಸೊ ತಾಯಿ ಇಲ್ಲ ಅದರಿಂದ ತೊಂದರೆ ಇಲ್ಲ ಆದರೆ ಮನಸ್ಸಿಗೆ ತೊಂದರೆ ತಾಯಿ ಇಲ್ಲ ಆದರೆ ಮನಸ್ಸಿಗೆ ತೊಂದರೆ ಚಂದ್ರ ಮನೋಕಾರಕ ರಾಹು ಚಂದ್ರ ಪ್ ಪಿರ್ಕಿ ಯಾರೊಬ್ಬರು ಕೇಳಿದ್ರೆ ಪಿರ್ಕಿ ಅಂದರೆ ಏನು ಸರ್ ಪಿರ್ಕಿ ಅಂದರೆ ತಲೆ ಇಲ್ಲ ಲೂಸ್ ಹುಚ್ಚರು ಹೇಳಿದರೆ ಅರ್ಥ ಆಗೋದಿಲ್ಲ ನಿಮಗೆ ಆಯಿತಾ ಏನೋ ಎದ್ದೋತದ ಮಾತು ಯಾಕಂದರೆ ವೃಷಭ ರಾಶಿಯವರೇ ಮಾತಾಡೋರು ಇಲ್ಲಿ ಬೇರೆ ರಾಹು ಬೇರೆ ಸೇರಿಕೊಂಡ ಇವನು ನೋಡ್ರಿ ಇವನು ಯಾವನ ಸೆವೆಂಟಿ ಎಮ್ ಎಮ್ರು ಇಲ್ಲಿ ಬಿಡ್ತಾ ಇರ್ತಾನೆ ಒಬ್ಬರೇ ಈ ಥರ ಮಾತಾಡೋದು ಬೇರೆಯವರು ನೋಡಿ ಇಷ್ಟು ಜನ ಬಂದಿದ್ದಾರೆ ಯಾರ್ಯಾರು ಮಾತಾಡೋರು ಇದ್ದಾರೋ ಅದು ಆಟೋಮೆಟಿಕ್ಕಾಗಿ ಮಾತನಾಡಲಿಕ್ಕೆ ಪ್ರಚೋದನೆಯನ್ನು ಕೊಡ್ತದೆ ಚಂದ್ರ ಮನೋಕಾರಕ ಆದ್ದರಿಂದ ನೀವು ಡಿಪ್ರೆಷನ್ನಿಗೆ ಹೋಗುವ ಸಾಧ್ಯತೆ ಉಂಟು ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಿಲ್ಲ ಅಂದರೆ ಅಲ್ಲಿ ಡಿಪ್ರೆಷನ್ ಕೂಡ ಬರುವಂಥ ಸಾಧ್ಯತೆ ಉಂಟು ಚಂದ್ರ ಸೂಯಿಸೈಡಲ್ ಕೇಸ್ ತಿಳ್ಕೊಳ್ಳಿ ರೋಹಿಣಿ ಎಲ್ಲರೂ ಈಗ ಮದುವೆ ಆಗಿಲ್ಲ ಒಂದು ಮಗು ಮದುವೆ ಆಗಿಲ್ಲ ಹುಡುಗಿಗೆ ಏನು ಮಾಡಬೇಕು ರಾಹು ಬಂದುಬಿಟ್ಟ ರಾಹು ಬಂದರೆ ಏನು ಮಾಡ್ತಾನೆ ಪ್ರಚೋದನೆ ಮಾಡ್ತಾನೆ ಕಾಮವನ್ನು ಎಕ್ಸ್ಪಾಂಡ್ ಮಾಡ್ತಾನೆ ರಾಹು ದೊಡ್ಡ ಪ್ಲ್ಯಾನೆಟ್ ಅಂತ ತಿಳ್ಕೊಳ್ಳಿ ಸೊ ಎಕ್ಸ್ಪಾಂಡ್ ಮಾಡ್ತಾನೆ ಕಾಮವನ್ನು ಎಕ್ಸ್ಪಾಂಡ್ ಮಾಡಿದಾಗ ಏನು ಮಾಡಬೇಕು ಹೆಣ್ಣುಮಕ್ಕಳು ಪಾಪ ಹೋಯ್ತು ಬೇಲಿ ಹಾರ್ತಾರೆ ಬೇಲಿ ಹಾರುವಂಥ ಸಂದರ್ಭ ಬಂದಿತ್ತು ನಾನು ಹೇಳಿದೆ ಅಂದರೆ ಹೇಳಿ ನಾನು ಲಾಜಿಕಲ್ಲಲ್ಲಿ ಮಾತಾಡ್ತಾ ಇರೋದು ನಿಮಗೆ ಆಯಿತಾ ಸೊ ತನ್ನ ಮಂಡೆ ಹಾಳಾಗ್ತದೆ ಏನು ಮಾಡಲಿಕ್ಕಾಗೋದಿಲ್ಲ ಅಮ್ಮನಿಗೆ ಹೇಳುವಂಗಿಲ್ಲ ಅಪ್ಪನಿಗೆ ಹೇಳುವಂಗಿಲ್ಲ ಯಾರಿ ಹೇಳೋದು ಹೋಗಿ ಬಾವಿ ಬಾವಿಕಟ್ಟೆ ಹೋಗಿ ನಾಲ್ಕು ಕೊಡಪ ನೀರು ಹೊಯ್ಕೊಂಡು ಬರಬೇಕಾಗುತ್ತೆ ನೀವು ನೋಡಿ ಕೆಲವರು ದೊಡ್ಡ ಆಘಾತವನ್ನು ಮಾಡ್ತಾರೆ ನಾನು ನಿನ್ನೆ ಒಂದು ನೆಂಟಸ್ಗೆ ಎಮ್ ಡಿ ಡಾಕ್ಟರ್ಗೆ ಎಮ್ ಡಿ ಇನ್ನೊಂದು ಹುಡುಗಿಯನ್ನು ಮಾಡೋಕ್ಕೆ ಹೋದರೆ ಅವರು ಹಿಂದೆ ಕಳೆದ ವರ್ಷ ಅವರು ನಮಗೆ ಹೆಚ್ಚು ಉತ್ತರ ಕೊಟ್ಟಿಲ್ಲ ಹಾಗೆ ಆಯಿತು ಹೀಗಾಯಿತು ಅಂತ ಹೇಳಿ ಇದು ಆದರೆ ಆ ಥರ ಹೆಣ್ಣು ಮಕ್ಕಳಿಗೆ ಆಲ್ರೆಡಿ ಮೂವತ್ತೊಂದು ವರ್ಷ ಆಯಿತು ಹೆಣ್ಣು ಮಕ್ಕಳ ಮದುವೆ ಮಾಡಿಲ್ಲ ಅಂದರೆ ನನಗೆ ಗೊತ್ತಿದೆ ಅವರ ಅಕ್ಕನಿಗೆ ದರ್ಶನ ಪಾತ್ರೆ ಬಂದು ಒಂದೊಂದು ಕೊಡಪಾನ ನೀರು ಕುಡಿತಾ ಇದ್ಲು ಕೊನೆಗೆ ನಮ್ಮ ತಂದೆ ಹೇಳಿದ್ರು ಇವಳಿಗೆ ಮದುವೆ ಮಾಡೋ ಅಂತ ಹೇಳಿದಾಗ ಮದುವೆ ಮಾಡಿಸಿದ್ದು ನಮ್ಮ ತಂದೆಯೇ ಹೋಗಿ ಸೈಕಲಲ್ಲಿ ಆ ಹೊಳೆ ಹೊಳೆಯಲ್ಲಿ ಬಿದ್ದು ಇದು ಬರುವಾಗ ಎಲ್ಲ ನಾಚಾರಾಗಿ ಹೋಯ್ತು ಆದರೂ ಕೂಡ ಆ ಹುಡುಗಿಗೆ ನಾಲ್ಕು ಜನ ಐದು ಜನ ಮಕ್ಕಳು ನಾಲ್ಕು ಜನ ಹೆಣ್ಣು ಒಬ್ಬ ಗಂಡು ನೋಡಿ ಆ ನಾಲ್ಕು ಜನ ಹೆಣ್ಣು ಮಕ್ಕಳು ಹೊಸಾಸುರರು ಮೈಸಾಸುರ ಎಲ್ಲ ಬಿ ಎಲ್ಲ ಫಾರಿನ್ನಲ್ಲಿ ಕೆಲವರು ಒಳ್ಳೆ ರೀತಿಯಲ್ಲಿ ಸೆಟ್ಲಾಗಿದ್ದಾರೆ ಇವತ್ತೀಗ ಅದು ಅವರಿಗೆ ನೆನಪಿಲ್ಲ ತಾಯಿ ಅಂತ ಹೌದಾ ಅಂತ ಯಾಕಂದರೆ ತಾಯಿಗೆ ಹೆದರಿಕೆ ಮಕ್ಕಳಿಗೆಲ್ಲ ಗೊತ್ತಾದರೆ ಅಂತ ಹೇಳಿದ್ರು ಎಷ್ಟು ನಾಜೂಕಿರ್ತಾರಂದರೆ ನಾನು ಕೇಳಿದಾಗ ಸಾ ನೀವು ಯಾವ ಥರ ಇದ್ರಲ್ಲ ಅಂದರೆ ಹೂದಾ ಮಾರಾಯ ನಂಗೆ ಗೊತ್ತೇ ಇಲ್ಲ ಆಹಾ ಅಂತ ಹೇಳಿತ್ತ ನಮ್ಮನ್ನು ಅವಾಯ್ಡ್ ಮಾಡ್ಕೊಂಡು ಹೊರಟು ಹೋಗಿಬಿಡ್ತಾರೆ ಇದು ಹೆಂಗಸಿನ ಲಕ್ಷಣ ಈಗ ಅವನ ಅವಳ ತಮ್ಮನಿಗೂ ಅದೇ ರೀತಿ ಬುದ್ಧಿ ಬಂದಿದೆ ಅವನಿಗೆ ಮಗಳ ಮದುವೆ ಮಾಡೋ ಇಷ್ಟೇ ಇಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ರಾಹುಕೇತು ಮಾಡುವಂಥ ಒಂದು ಆಟಗಳು ತಿಳ್ಕೊಳ್ಳಿ ಸೋ ಮಕ್ಕಳಿಗೆ ಟೈಮಿಂಗ್ ಸರಿಯಾಗಿ ಮಾಡಬೇಕಿಲ್ಲ ಅಂದರೆ ನಾವೇ ಕಾರಣೀಭೂತರಾಗ್ತೇವೆ ಆಯಿತಾ ರಾಹು ಕಾಮವನ್ನು ಪ್ರಚೋದನೆ ಮಾಡುವಂಥ ಗ್ರಹ ರಾಹು ಶುಕ್ರ ಇದ್ದರೆ ಪ್ರಾಸ್ಟ್ಯೂಷನ್ ರಿಲೇಶನ್ಶಿಪ್ ಗ್ಯಾರಂಟಿ ಶುಕ್ರ ಒಟ್ಟಿಗಿದ್ರೆ ಅಂದರೆ ನಿಮ್ಮನೇ ನಿಮ್ಮ ಜೊತೆ ನಿಮ್ಮ ಕುಂಡಲಿ ಇದ್ದರೆ ಆಮೇಲೆ ನಿಮಗೆ ಇಲ್ಲ ಅಂತ ಹೇಳಿದರೆ ನನ್ನ ಮಾತು ಕೇಳಬೇಡಿ ಸರ್ ನನ್ನ ಹತ್ರ ಹಾಗೇ ಇದೆ ನನಗೇನಿಲ್ಲ ಯಾರು ಕೇಳೋದು ಯಾರು ಗೊತ್ತಾ ಇಪ್ಪತ್ತೆಂಟು ವರ್ಷದ ಹುಡುಗ ಇಪ್ಪತ್ತೆಂಟು ವರ್ಷದ ಹುಡುಗನಿಗೆ ಏನು ಗೊತ್ತಿದೆ ಇನ್ನೂ ದುನಿಯಾ ಪ್ರಪಂಚದ ಅನುಭವವೇ ಗೊತ್ತಿಲ್ಲ ಅಂದಮೇಲೆ ಅವನು ಯಾಕೆ ಕೇಳ್ತಾನೆ ಇರಲಿ ಈಗ ಗುರು ತನ್ನ ಕಾರಕತ್ವಗಳನ್ನು ನಾಶ ಮಾಡ್ಕೊಳ್ತಾನೆ ಆದರೆ ಒಂದು ವೇಳೆ ಶುಭಕರ್ತರಿ ಯೋಗದಲ್ಲಿದ್ದರೆ ಶುಭಕರ್ತರಿ ಅಂದರೆ ಏನು ಹೇಳಿ ಗುರುವಿನ ಆಚೆ ಈಚೆ ಒಳ್ಳೆ ಗ್ರಹಗಳು ಶುಭ ಗ್ರಹಗಳಿರಬೇಕು ಶುಕ್ರ ಅಥವಾ ಬುಧ ಆ ಕಡೆ ಈ ಕಡೆ ಇದ್ದರೆ ಯಾಕೆ ಹೇಳ್ತಾ ಇದ್ದೀನಂದರೆ ಇವನು ಆಲ್ರೆಡಿ ದುಸ್ಥಾನದಲ್ಲಿದ್ದಾನೆ ಗುರು ಗುರು ಅಷ್ಟಮದಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ ಅಷ್ಟಮದಲ್ಲಿದ್ದರೆ ಆಚೆ ಈಚೆ ಶುಭಕರ್ತರಿ ಯೋ ಶುಭ ಗ್ರಹಗಳಿದ್ದರೆ ಶುಭಕರ್ತರಿ ಯೋಗದಲ್ಲಿದ್ದರೆ ಗುರು ಸ್ಟ್ರಾಂಗ್ ಇರ್ತಾನೆ ಇಲ್ಲಾಂದರೆ ಹುಚ್ಚನಾಗಿದ್ದರೂ ಗುರು ಸ್ಟ್ರಾಂಗ್ ಇರ್ತಾನೆ ಇಲ್ಲಾಂದರೆ ಮಿತ್ರ ಮಿತ್ರರ ರಾಶಿಯಲ್ಲಿದ್ದರೂ ಕೂಡ ಸ್ಟ್ರಾಂಗ್ ಇರ್ತಾನೆ ತಿಳ್ಕೊಳ್ಳಿ ಆವಾಗ ಅವ ಆತನ ಸಿಗ್ನಿಫಿಕೇಶನ್ ಕಳ್ಕೊಳ್ಳೋದಿಲ್ಲ ಆಯಿತಾ ಕೇಂದ್ರ ತ್ರಿಕೋಣದಲ್ಲಿದ್ದರೂ ಕೂಡ ಗುರು ಸ್ಟ್ರಾಂಗ್ ಆಗಿರ್ತಾನೆ ಅಂತ ಸೊ ಇನ್ನು ಲಗ್ನದಲ್ಲಿ ಗುರು ಇದ್ದರೆ ಭಾಳ ಲಾಂಗ್ ಲೈಫನ್ನು ಕೊಡ್ತಾನೆ ಭಾಳ ಬುದ್ಧಿವಂತರಾಗಿರ್ತಾರೆ ಸಂತೋಷವಾಗಿಯೂ ಇರ್ತಾರೆ ಆದರೆ ಗುರು ನೀಚನಾಗಿದ್ದಾಗ ಈ ಎಲ್ಲ ಪ್ರೊಡಿಕ್ಷನ್ ಉಲ್ಟಾ ಪಲ್ಟಾ ಆಗ್ಬಿಡ್ತಾ ಇದೆ ಧನಸ್ಥಾನದಲ್ಲಿ ಗುರು ಇದ್ದರೆ ಶ್ರೀಮಂತ ಧೀಮಂತ ಹೇಳ್ತಾರಲ್ಲ ನೀವು ಶ್ರೀಮಂತರಾಗಿ ಧೀಮಂತರಾಗಿ ಐಶ್ವರ್ಯವಂತರಾಗಿ ಅಂತ ಆಶೀರ್ವಾದ ಮಾಡ್ತಾರಲ್ಲ ಅದೇ ರೀತಿ ಶ್ರೀಮಂತ ಧೀಮಂತ ಒಳ್ಳೆ ಸ್ಪೀಕರ್ ಒಳ್ಳೆ ದಯಾಳು ದೇವರನ್ನು ಪೂಜಿಸುವನಾಗಿರ್ತಾನೆ ಸಹಜ ಸ್ವಭಾವದಲ್ಲಿ ಮೂರನೇ ಮನೆಯಲ್ಲಿ ಗುರು ಇದ್ದಾಗ ಅದು ಕೆಟ್ಟ ಸ್ಥಳವಾಗಿರ್ತದೆ ಐಶ್ವರ್ಯ ಇರೋದಿಲ್ಲ ಒಡ ಹುಟ್ಟಿದವರಿಗೂ ಮತ್ತು ಸಂಬಂಧಿಕರು ಕೆಟ್ಟವನಾಗಿ ಕಾಣಿಸ್ತಾರೆ ಬಂಧು ಮನೆಯಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ದಲ್ಲಿ ಸಂತೋಷ ಸುಖ ಸಂತೋಷ ಒಳ್ಳೆ ಹೆಂಡತಿ ಒಳ್ಳೆ ಆಹಾರ ಒಳ್ಳೆ ಮನೆ ಒಳ್ಳೆ ಗಾಡಿ ಎಲ್ಲ ಸಿಗ್ತದೆ ಬಂಗ್ಲಾ ಗಿಂಗ್ಲೋ ಎಲ್ಲ ಸಿಗ್ತದೆ ಗುರು ದೊಡ್ಡ ಗ್ರಹ ದೊಡ್ಡ ಗಾಡಿ ನಾವೆಲ್ಲ ಸ್ಯಾಂಟ್ರ್ ತೊಗೊಂಡ್ರೆ ನೀವೆಲ್ಲ ದೊಡ್ಡ ಗಾಡಿ ಸ್ಕೋಡ ಗೇಡ ಎಲ್ಲ ತೊಗೊಳ್ತೀರಾ ಆಯ್ತು ಸ್ಕೋಡಾಡಿ ಎಲ್ಲ ತೊಗೊಳ್ತೀರ ಅಂತ ಹೇಳ್ತೀವಿ ಸೂತನ ಮನೆ ಪಂಚಮಸ್ಥಾನ ಪುತ್ರಕಾರಕ ಗುರು ಸೊ ಈ ಗುರು ಗುರುವಿಗೆ ಸುಮಾರು ಮನೆ ಇದೆ ಕರ್ಮಕಾರಕ ಗುರು ಪುತ್ರಕಾರಕ ಗುರು ಅಂಥೇಳಿ ಎಲ್ಲ ಮನೆಯಲ್ಲಿಯೂ ಅವನೇ ಸಾ ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ಗುರು ಇದ್ದಲ್ಲಿ ಒಳ್ಳೆ ಹೆಂಡತಿ ಮತ್ತು ಮಕ್ಕಳು ಅದೃಷ್ಟವಂತರು ಒಳ್ಳೆ ಸ್ಕಾಲರ್ ಮತ್ತು ಉತ್ತಮ ಮಾತನಾಡ್ತಾರೆ ಒಳ್ಳೆ ಮಕ್ಕಳು ಪುತ್ರಕಾರಕ ಅಂದರೆ ಐದ್ಯ ಮನೆಯಲ್ಲಿ ಗುರು ಇದ್ದರೆ ಮಕ್ಕಳಾಗ್ಲಿಕ್ಕೆ ಭಾಳ ಕಷ್ಟ ಅಂತ ಹೇಳ್ತಾ ಇದ್ದೀವಿ ನಾವು ಅರಿ ಅಂದರೆ ಆರನೇ ಮನೆಯಲ್ಲಿ ಗುರು ಇದ್ದರೆ ಶತ್ರುಗಳು ಇರ್ತಾರೆ ರಾಜನ ಅಂದರೆ ಒಳ ಶತ್ರುಗಳು ಇಂಟರ್ನಲ್ ಶತ್ರುಗಳು ಹಿತಶತ್ರುಗಳು ಅಂತ ಕರಿತೇವೆ ಆಯಿತಾ ಸೊ ಆರ್ ಆರನೇ ಮನೆಯಲ್ಲಿ ಶನಿ ಇದ್ದರೆ ಮಾತ್ರ ಶನಿ ರಾಹು ಕುಜಾ ಅವರೆಲ್ಲ ಇದ್ದರೆ ಮಾತ್ರ ಶತ್ರು ನಾಶ ಅಂತ ಹೇಳ್ತೇವೆ ಇಲ್ಲಿ ಗುರು ಇದ್ದರೆ ಹಿತಶತ್ರುಗಳು ಇವು ಇರಬೇಕಲ್ಲ ರಾಜನ ಮಂತ್ರಿ ಆಗಿರ್ತಾರೆ ಭಾಳ ನುರಿತವರಾಗಿರ್ತಾರೆ ಎಳ್ಳೆ ಮನೆಯಲ್ಲಿ ಗುರು ಇದ್ದರೆ ಒಳ್ಳೆ ಹೆಣ್ತೀವಿ ಕುಳ್ಳಗೆ ದುಂಡಗೆ ಇರುವಂಥ ಹೆಂಡತಿ ನೀವು ಅಮಿತಾಬ್ ಬಚ್ಚನ್ ಆದರೆ ಅವಳು ಜಯಬಾದುರಿ ಆಗಿರ್ತಾಳೆ ತಿಳ್ಕೊಳ್ಳಿ ಸೇಮ್ ಇಬ್ಬರದ ಜೋಡಿನ ಲೆಕ್ಕ ಹಾಕೊಂಡ್ರೆ ಜಯಬಾದುರಿಗೆ ಗುರುವಿನ ಪ್ರಾಧಾನ್ಯ ಜಾಸ್ತಿ ಇದೆ ಅಂತೇಳಿ ಹೇಳ್ಬೋದು ಅಮ್ಮ ಉತ್ತಮ ಸ್ಕಾಲರ್ ಆಗಿರ್ತಾರೆ ಏಳನೇ ಮನೆಯಲ್ಲಿ ಗುರು ಇದ್ದರೆ ರಂಧ್ರದ ಮನೆ ಎಂಟನೇ ಮನೆಯಲ್ಲಿ ಗುರು ಇದ್ದರೆ ಲಾಂಗ್ ಲೈಫ್ ರಾಜ ಲಾಂಗ್ ಲೈಫ್ ಅಂತ ಹೇಳ್ತಾರೆ ನಾನು ಒಪ್ಪುವುದಿಲ್ಲ ಗು ಎಂಟನೇ ಮನೆಯಲ್ಲಿ ಗುರು ಇದ್ದರೆ ಕೆಲವು ಬಾರಿ ಶಾರ್ಟ್ ಲೈಫ್ ಅಂತ ನಾವು ಹೇಳ್ತೇವೆ ಅರವತ್ತೈದು ವರ್ಷ ಈಗಿನ ಕಾಲದಲ್ಲಿ ಲಾಂಗ್ ಲೈಫ್ ಅಂದರೆ ಎಂಬತ್ತು ಪ್ಲಸ್ ಅಂತ ಹೇಳಿದ್ರೆ ಲಾಂಗ್ ಲೈಫ್ ಅಂತ ರಾಜ ಒಳ್ಳೆ ತಿಳಿದವ ಹಾಗೂ ಶತ್ರುಗಳನ್ನು ನಾಶ ಮಾಡುವನಾಗಿರ್ತಾನೆ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದರೆ ಎಲ್ಲ ರೀತಿಯ ಸಂತೋಷಗಳನ್ನು ಎಂಜಾಯ್ ಮಾಡುವವರಾಗಿರ್ತಾರೆ ಒಳ್ಳೆ ತಿಳಿದವರಾಗಿರ್ತಾರೆ ವರ್ಚುಯಸ್ ಅಥವಾ ಮತ್ತು ಶ್ರೀಮಂತರಾಗಿರ್ತಾರೆ ಅಂತೇಳಿ ಕರ್ಮದಲ್ಲಿ ಗುರು ಇದ್ದರೆ ಭಾಳ ಪ್ರಖ್ಯಾತಿಗಳಾಗಿರ್ತಾರೆ ಒಳ್ಳೆಯ ಗುಣಗಳಿಂದ ಮತ್ತು ಶ್ರೀಮಂತಗಳಿಂದ ಇರ್ತಾರೆ ಲಾಭದ ಮನೆಯಲ್ಲಿ ಗುರು ಇದ್ದರೆ ದಿಸ್ ವೆಲೋ ಇಸ್ ವೆಲ್ ವರ್ಸ್ಡ್ ಇನ್ ಶಾಸ್ತ್ರಗಳಲ್ಲಿ ಒಳ್ಳೆ ವೆಲ್ ವರ್ಸ್ ಆಗಿರ್ತಾರೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದರೆ ಏನಾಗ್ತದೆ ವೈದ್ಯದಲ್ಲಿ ಗುರು ಇದ್ದರೆ ದೇಹದಲ್ಲಿ ಏನೋ ಒಂದು ರೀತಿಯ ಡಿಫೆಕ್ಟಿವ್ ಇದ್ದದ್ದು ಅಂದರೆ ಲಿಮ್ಸ್ ಯಾವುದಾದ್ರು ಲಿಮ್ಸ್ ಹೋಗಿರುತ್ತೆ ದಾನಕ್ಕೆ ಖರ್ಚನ್ನು ಮಾಡುವರಾಗಿರೋದು ಸಂತೋಷಕ್ಕಾಗಿ ಡ್ಯಾನ್ಸನ್ನು ಮಾಡುವವರಾಗಿರ್ತಾರೆ ಆಯಿತಾ ಇನ್ನೀಗ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇದು ಕುಂಡಲಿ ಅದು ನಮ್ಮ ಆವತ್ತಿನ ದಿವಸದ್ದು ಈಗ ನಾವು ಈಗ ವಕ್ರಿ ಗ್ರಹಗಳ ವಕ್ರತ್ವವನ್ನು ತಿಳಿಯಲೇಬೇಕಾಗ್ತದೆ ಯಾಕಂದರೆ ಯಾವ್ಯಾವ ಗ್ರಹ ಜೀವನ ಜನವರಿ ಸಾರಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ವಕ್ರಗಳ ಗತಿಯನ್ನು ಹೊಂತಾರೆ ಅಂಥೇಳಿ ಅದು ಬಹಳ ಮುಖ್ಯ ವಕ್ರಗತಿ ಯಾವ ಗ್ರಹ ವಕ್ರಗತಿ ಆಗಿದೋ ಅವರಿಗೂ ಡಬಲ್ ಪವರ್ ಅಂತ ಹೇಳ್ತೇವೆ ಆದರೆ ನಿಮ್ಮಲ್ಲಿ ಅಲ್ಲಿ ಏನೋ ಒಂದು ಊನ ಇರ್ತದೆ ಬುಧ ವಕ್ರಿ ಇದ್ದರೆ ವಕ್ರಿ ವಿದ್ಯಾ ವಕ್ರಿ ಅಂತೇಳಿ ನಾವು ಹೇಳ್ತೇವೆ ಇಲ್ಲಿ ನೋಡಿ ಈಗ ನಾನು ಹೇಳ್ತೇನೆ ಇಲ್ಲಿ ಪ್ರಥಮವಾಗಿ ಶುಕ್ರ ಶುಕ್ರ ಯಾವಾಗ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ವಕ್ರಿಯಾಗಿದ್ದು ಜನವರಿ ಹತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತಕ್ಕೆ ಮಾರ್ಗಿ ಆಗಿಬಿಡ್ತಾನೆ ಅಂದರೆ ಡೈರೆಕ್ಟ್ ಆಗಿಬಿಡ್ತಾನೆ ಆವಾಗ ನಲವತ್ತೊಂದು ದಿವಸ ಗು ಶುಕ್ರ ವಕ್ರಿಯಾದ ಬೃಹಸ್ಪತಿ ಜೂನ್ ಮೂವ ಇಪ್ಪತ್ತಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದರೆ ಅಕ್ಟೋಬರ್ ಹದಿನೆಂಟಕ್ಕೆ ಮಾರ್ಗಿ ಆಗ್ತಾನೆ ಅದೇ ಶನಿ ಕೂಡ ಅದೇ ಜೂನ್ ತಿಂಗಳಲ್ಲೇ ಆಗಿಬಿಟ್ಟು ಜೂ ಅಕ್ಟೋಬರ್ ಹನ್ನೊಂದಕ್ಕೆ ಮಾರ್ಗಿ ಆಗ್ತಾನೆ ಇಲ್ಲಿ ನೂರಿಪ್ಪತ್ತು ದಿವಸ ಆದರೆ ಶನಿ ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಇರ್ತಾನೆ ಮರ್ಕ್ಯೂರಿ ಮೂರು ಸಾರಿ ವಕ್ರತ್ವ ಒಂದು ಸಾರಿ ಟ್ವೆಂಟಿ ಟೂ ಡೇಸ್ ಆಗ್ತಾನೆ ಜನವರಿ ಮೂವತ್ತಕ್ಕೆ ಆಗ್ತಾನೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಡೈರೆಕ್ಟ್ ಆಗಿಬಿಡ್ತಾನೆ ಆಯಿತಾ ಆಮೇಲೆ ಮತ್ತೆ ಮೇ ಇಪ್ಪ ಮೂವತ್ತಕ್ಕೆ ಆಗಿಬಿಟ್ಟು ಆಮೇಲೆ ಜೂನ್ ಇಪ್ಪತ್ತ್ಮೂರಕ್ಕೆ ಮಾರ್ಗಿ ಆಗ್ತಾನೆ ಹಾಗೆ ಅಕ್ಟ ಸೆಪ್ಟೆಂಬರಲ್ಲಿ ಆಗಿಬಿಟ್ಟು ಇಪ್ಪತ್ತೇಳಕ್ಕೆ ಆಗಿದ್ದು ಅಕ್ಟೋಬರ್ ಹದಿನೆಂಟಕ್ಕೆ ಮತ್ತು ಇಪ್ಪತ್ತೆರಡು ದಿವಸ ಒಟ್ಟಿಗೆ ಅರವತ್ತೆಂಟು ದಿವಸ ಬುಧ ಆಗ್ತಾನೆ ಕುಜನ ವಕ್ರಿ ಆಗೋದಿಲ್ಲ ಆಮೇಲೆ ಶನಿ ವಕ್ರಿ ನೋಡಿ ಮೇ ಇಪ್ಪತ್ತ್ಮೂರಕ್ಕೆ ಮೇ ಇಪ್ಪತ್ತ್ಮೂರು ಆಗಿಬಿಟ್ಟು ಅಕ್ಟೋಬರ್ ಹನ್ನೊಂದಕ್ಕೆ ಮಾರ್ಗಿ ಆಗ್ತಾನೆ ಶನಿ ಮತ್ತು ಗುರು ಇಬ್ಬರು ಆಗ್ತಾರೆ ತುಳ್ಕೊಳ್ಳಿ ಯಾವುದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ನಾಲ್ಕು ತಿಂಗಳು ನೀವು ನೋಡ್ಬೋದು ವಕ್ರಿ ಆಯಿತಾ ಹಾಗೆ ಯುರಾನಸ್ ನೆಪ್ಚಿನ್ ಫ್ಲೂಟೋನ್ ನಾವು ನಂಬೋದಿಲ್ಲ ಬಿಟ್ಬಿಡಿ ಈಗ ನಾವು ನೋಡಬೇಕಾದ್ದು ಫೆಬ್ರವರಿ ಮಂತ್ಲಿ ಪ್ರಿಡಿಕ್ಷನ್ ಫೆಬ್ರವರಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾನು ಆ್ಯಕ್ಚುಲಿ ಇರ್ತಾನೆ ಆದರೂ ಕೂಡ ಈ ಸರಿ ವರ್ಷ ಭವಿಷ್ಯಕ್ಕೆ ಸೇರಿಸ್ಬಿಟ್ಟೆ ಮಂತ್ಲಿ ಕುಂಡಲಿ ನೋಡಿ ಇಲ್ಲಿ ಫೆಬ್ರವರಿಯಲ್ಲಿ ಗೊತ್ತು ಜನವರಿ ಹದಿನಾರಕ್ಕೆ ಸಂಕ್ರಾಂತಿ ದಿವಸ ನಮ್ಮ ರವಿ ಮಹಾರಾಜನು ಒಂದೊಂದು ರಾಶಿಯನ್ನು ಬದಲಾವಣೆ ಮಾಡ್ಕೊತ ಹೋಗ್ತಾನೆ ಜನವರಿ ಹದಿನ ಮಕರ ಸಂಕ್ರಾಂತಿ ದಿವಸ ರವಿ ಮಕರಕ್ಕೆ ಎಂಟ್ರಿ ಆಗ್ತಾನೆ ಅಲ್ಲಿ ನೋಡಿ ನೀವು ನೋಡಿದರೆ ರವಿ ಶನಿ ಶುಕ್ರ ಗುರು ರವಿಗೆ ಶನಿ ಶತ್ರು ರವಿಗೆ ಶತ್ರು ಗುರುವಿಗೆ ಶುಕ್ರಶತ್ರು ನೋಡಿ ಅಂದರೆ ಅದು ರಣರಂಗ ಕುರುಕ್ಷೇತ್ರ ಅಂತೇಳಿ ತಿಳ್ಕೊಳ್ಳಿ ಧನುರ್ ರಾಶಿಗೆ ಧನಸ್ಥಾನ ಕುರುಕ್ಷೇತ್ರವಾದರೂ ಕೂಡ ಧನುರ್ ರಾಶಿಯವರಿಗೆ ಸಿಕ್ಕಾಪಟ್ಟೆ ಹಣ ಆಗಮನ ಆ ತಿಂಗಳು ಯಾವುದೋ ಜನವರಿ ಫೆಬ್ರವರಿಯಲ್ಲಿ ಇವರಿಗೆ ನೋಡಿ ತಂದೆಯಿಂದ ಧನ ಕಳತ್ರರಿಂದ ಧನ ಶುಕ್ರ ಹೆಂಡತಿಯಿಂದ ಧನ ಗುರು ಗುರುಗಳಿಂದ ಧನ ಶನಿ ಶನಿ ಅಂದರೆ ಕಸ್ ಕರ್ಮದಿಂದ ಧನ ಅಂತ ಶನಿ ಕರ್ಮಕಾರಕ ಗುರು ಕರ್ಮಕಾರಕ ರವಿ ಕೂಡ ಕರ್ಮಕಾರಕ ಬಾಪ್ರೇ ಅಲ್ಲಿ ಏನಾಯಿತು ಗುರು ನೀಚ ಆಯಿತಾ ಸೊ ಮತ್ತೊಳದ ಗ್ರಹಗಳೆಲ್ಲ ನಿಮಗೆ ಒಳ್ಳೆ ರೀತಿಯಲ್ಲಿ ಗುರು ಪಂಚಮ ದೃಷ್ಟಿಯಿಂದ ರಾಹುವನ್ನು ನೋಡ್ತಾನೆ ಗುರು ನೇರ ದೃಷ್ಟಿಯಿಂದ ಘಟಕವನ್ನು ನೋಡ್ತಾನೆ ಯಾವುದು ಧನುರ್ ರಾಶಿಗೆ ಅಷ್ಟಮ ಸ್ಥಾನವನ್ನು ಧನುರ್ ರಾಶಿಗೆ ಆರನೇ ಮನೆ ಅಂದರೆ ಅಲ್ಲಿ ಆಸ್ಪತ್ರೆ ಸೇರಿದ್ರು ಕೂಡ ನೀವು ಹೊರಗಡೆ ಬರ್ತೀರಾ ಶತ್ರುಗಳೇ ಇಲ್ಲ ಸೊ ಅಷ್ಟಮ ಸ್ಥಾನ ವೃದ್ಧಿ ಇದು ಅಕ್ಕಲ್ಟಿನ ಮನೆ ರಂಧ್ರದ ಮನೆ ಸಾವಿನ ಮನೆ ಸೊ ಗುರುವಿನ ದೃಷ್ಟಿ ಉಂಟು ಅಲ್ಲಿ ರವಿ ದೃಷ್ಟಿ ಉಂಟು ಶನಿ ದೃಷ್ಟಿ ಉಂಟು ಶುಕ್ರ ದೃಷ್ಟಿ ಉಂಟು ಗುರುವಿನ ಒಂಬತ್ತನೇ ದೃಷ್ಟಿ ಕನ್ಯಾ ರಾಶಿಯ ಮೇಲೆ ಬಿದ್ದಿದೆ ಸೊ ಕನ್ಯಾ ರಾಶಿಯ ಮೇಲೆ ಬಿದ್ದುದರಿಂದ ಗುರು ಅಲ್ಲಿ ಗುರುವಿನ ಆಶೀರ್ವಾದ ಕನ್ಯಾ ರಾಶಿ ಮೇಲೆ ಅಂದರೆ ಸ್ಥಾನ ಅಂದರೆ ನಿಮ್ಮ ವೃತ್ತಿಯ ಸ್ಥಾನ ಅಲ್ಲಿ ಒಳ್ಳೆಯದಾಗ್ತದೆ ಶನಿ ನಿಮಗೆ ತುಲಾರಾಶಿ ಮೇಲೆ ದೃಷ್ಟಿ ಬೀಳ್ಸಿದೆ ಅಂದರೆ ಲಾಭ ಧ ಯಾರು ಧನುರ್ ರಾಶಿಗೆ ಲಾಭದ ಮನೆ ಸೊ ಲಾಭ ಉಂಟು ಹಾಗೆ ಕರ್ಮ ಉಂಟು ಸೊ ನಿಮಗೆ ಏನೋ ಒಂದು ಒಂದು ಜನವರಿ ಫೆಬ್ರವರಿ ಆಗಿ ಮೋಸ್ಟ್ಲಿ ಹೊಸ ಜಾಬ್ ಸಿಗ್ಬೋದು ಕೊರೋನಾ ಡೌನ್ ಆಗಿ ನಿಮಗೆಲ್ಲ ಧನುರ್ ರಾಶಿಯವರಿಗೆ ಸಂತೋಷದ ಸುದ್ದಿ ಸಿಗ್ತದೆ ಬುಧ ಬುಧ ಮೂರನೇ ಮನೆಯಲ್ಲಿದ್ದಾನೆ ಸೊ ಆದ್ದರಿಂದ ಬುಧ ಮೂರನೇ ಮನೆಯಲ್ಲಿದ್ದರೆ ನೆರೆಹೊರೆಯವರು ಭಾಳ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ ನಿಮ್ಮ ಜೊತೆಯಲ್ಲಿ ಪಂಚಮದಲ್ಲಿದ್ದಾನೆ ಭೂಮಿಯಿಂದ ಮಕ್ಕಳು ಸುಂ ತುಂಟರಾಗಿದ್ದರೂ ಕೂಡ ಲಾಜಿಕ್ನಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಭಾಳ ಮುಂದಿರ್ತಾರೆ ಹಾಗೂ ಈಗ ಕ್ಲಾಸು ಶುರುವಾಗೋದೇ ಈ ಡಿಜಿಟಲ್ ಮೀಡಿಯಾ ಲ್ಯಾಪ್ಟಾಪ್ ಬಳಸಿ ಬಳಸುವಿಕೆ ನಿಮಗೆ ಆಗಿದೆ ಶುರುವಾಗಿದೆ ಆಯಿತಾ ಚಂದ್ರ ನಿಮಗೆ ಎರಡು ಕಾಲು ದಿವಸ ಮಾತ್ರ ನಿಮಗೆ ಅಲ್ಲಿ ಭಾಗ್ಯದಲ್ಲಿರ್ತಾನೆ ಎರಡು ಕಾಲು ದಿವಸ ನಂತರ ದಶಮಕ್ಕೆ ವೃತ್ತಿಗೆ ಹೋಗ್ತಾನೆ ಹ್ಯಾಗೂ ನಾನು ನಿಮಗೆ ಗೋಚಾರದ ಫಲವನ್ನು ಹೇಳಿದ್ದೇನೆ ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ರವಿಗೂ ಅಪ್ಲೈ ಮಾಡ್ಕೊಳ್ಳಿ ಆಯಿತಾ ಆಮೇಲೆ ನೆಕ್ಸ್ಟ್ ನಾವು ಹೋಗೋಣ ಫೆಬ್ರವರಿ ಆದಮೇಲೆ ಮಾರ್ಚಿನಲ್ಲಿ ಯಾವ ರೀತಿ ಇದೆ ಅಂಥೇಳಿ ಇದು ಮಾರ್ಚ್ ತಿಂಗಳು ಈ ಮಾರ್ಚ್ ತಿಂಗಳಲ್ಲಿ ನೀವು ಅಷ್ಟಕ ವರ್ಗ ನೋಡಿಲ್ಲ ನಾನು ಆಮೇಲೆ ಹೇಳ್ತೇನೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕುಂಭಕ್ಕೆ ರವಿ ಶುಕ್ರ ಹೋಗ್ತಾನೆ ಅಂದರೆ ಅಲ್ಲಿ ತಂದೆಗೂ ಸೊಸೆಗೂ ಆಗೋದಿಲ್ಲ ನೋಡ್ಕೊಳ್ಳಿ ಆಯಿತಾ ಧನುರ್ ರಾಶಿ ಅಥವಾ ಲಗ್ನಕ್ಕೆ ಮೂರನೇ ಮನೆ ಆಗ್ತದೆ ಗುರು ಶನಿ ಬುಧ ಅಲ್ಲೇ ಇರ್ತಾರೆ ಧನಸ್ಥಾನದಲ್ಲಿರ್ತಾರೆ ಸೊ ಇವರಿಗೆ ಧನಕ್ಕೇನು ತೊಂದರೆ ಇಲ್ಲ ಆಪತ್ತಿಲ್ಲ ಕೇತು ಹನ್ನೆರಡನೇ ಮನೆಯಲ್ಲಿ ಇದೊಂಥರ ಮೋಕ್ಷ ನಿಮಗೆ ಯಾಕಂದರೆ ಇವರು ಯೋಗ ಮೆಡಿಟೇಷನ್ ಅಥವಾ ಜ್ಯೋತಿಷ್ಯ ಇದೆಲ್ಲ ನೀವು ತಿಳಿತಿರ್ತೀರಿ ಇಲ್ಲಿ ಕುಜ ಒಟ್ಟಿಗಿದ್ದಾನೆ ರಾಹುಕುಜ ಒಟ್ಟಿಗಿದ್ರೆ ಏನಾಗ್ತದೆ ಭೂಮಿ ಸಂಬಂಧಿತ ಲಿಟಿಗೇಷನ್ ಬರ್ಬೋದು ನಿಮಗೆ ರಾಹುಕುಜ ಆಯಿತಾ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಎಲ್ಲ ಸಾಧ್ಯತೆ ಉಂಟು ಆದರೆ ನಿಮಗೆ ರಾಹುಕೂಜೆ ಆರನೇ ಮನೆಯಿಂದ ಶತ್ರುನಾಶ ಅಂತ ಎಲ್ಲ ಹೇಳಿದ್ದೇವೆ ಒಂದು ಆಯಿತಾ ಇದಿಷ್ಟು ನಿಮಗೆ ಮಾರ್ಚ್ ತಿಂಗಳಲ್ಲಿ ಇನ್ನು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಏನಾಗ್ತದೆ ಅಂತ ನೋಡೋಣ ಏಪ್ರಿಲ್ ತಿಂಗಳಲ್ಲಿ ರವಿ ಶುಕ್ರ ಬುಧ ಮೀನಕ್ಕೆ ಹೋಗ್ತಾರೆ ಶುಕ್ರ ಹುಚ್ಚನಾಗ್ತಾನೆ ಇಲ್ಲಿ ನಿಮಗೆ ಆರ್ಟ್ಫುಲ್ ಯು ಯು ಬಿಕಮ್ ಆರ್ಟ್ಫುಲ್ ಇದು ಒಂದು ತಿಂಗಳು ನೀವು ಒಳ್ಳೆ ಡ್ಯಾನ್ಸ್ ಮಾಡ್ತಿರ್ತೀರಿ ಹಾಡ್ತಿರ್ತಿರ್ತೀರಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾರಿಸ್ತಿರ್ತೀರಿ ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗ ನೀಚಭಂಗ ರಾಜಯೋಗ ಆಗಿದೆ ಬುಧ ನೀಚ ಶುಕ್ರ ಉಚ್ಚ ರವಿ ಅಲ್ಲಿದ್ದಾನೆ ಸೊ ರವಿ ಜೊತೆ ಬುಧ ಬುಧಾದಿತ ಯೋಗ ಕೂಡ ಉಂಟಾಗಿದೆ ಸೊ ನಾಲ್ಕನೇ ಮನೆ ಧನುರ್ ಅವರಿಗೆ ನಾಲ್ಕನೇ ಮನೆ ಸುಖ ಸ್ಥಾನ ಭಾಳ ಒಳ್ಳೆಯದುಂಟು ರಾಹುಕುಜ ಸೇಮ್ ಒಟ್ಟಿಗೆ ಇದ್ದಾರೆ ಶನಿ ಮತ್ತು ಗುರು ಅಲ್ಲಿ ಮಾರ್ಗಿಗಳಾಗಿ ಏಪ್ರಿಲ್ ಧಾನಸ್ಥಾನದಲ್ಲೇ ಕೂತಿದ್ದಾರೆ ಕೇತು ಚಂದ್ರ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇದ್ದಾಗ ಚಂದ್ರ ಕೇತು ಗ್ರಹಣಸ್ಥರಾದರು ಅದರಿಂದ ನಿಮ್ಮ ಮಂಡೆ ಹತ್ತ ಹಾಳು ಅಂತ ಹೇಳ್ಬೋದು ಇನ್ನು ಏಪ್ರಿಲ್ ಆದಮೇಲೆ ಮೇ ತಿಂಗಳು ಮೇ ತಿಂಗಳಲ್ಲಿ ನಿಮಗೆ ರವಿ ಶುಕ್ರ ಲಗ್ನ ಮೇಷಕೋಟರು ರವಿ ಉಚ್ಚ ಇಲ್ಲಿ ಅಹಂಕಾರಿ ಸ್ವಭಾವ ಬಂದುಬಿಡುತ್ತೆ ಆ ಅಥಾರಿಟಿ ಬಂದುಬಿಡುತ್ತೆ ರೂಲಿಂಗ್ ನೀವು ದ ಗುಡ್ ರೀ ರೂಲಿಂಗ್ ರೂಲರ್ ಆಯಿತಾ ನೀವು ಮೊದಲೇ ಲೀಡರ್ ಇಲ್ಲಿ ಲೀಡರ್ ಶಿಪ್ ಚೆನ್ನಾಗಿ ಬರ್ತದೆ ಗುರು ನಿಮಗೆ ಕುಂಭಕ್ಕೆ ಹೋಗ್ಬಿಟ್ಟ ಮೂರನೇ ಮನೆಗೆ ನೇಬರ್ಸ್ ಜೊತೆಗೆ ಚೆನ್ನಾಗಿರ್ತದೆ ಶನಿ ಒಬ್ಬನೇ ಸ್ವರಾಶಿಯಲ್ಲಿ ಧನಸ್ಥಾನದಲ್ಲಿ ಕೂತಿದ್ದಾನೆ ಕರ್ಮದಿಂದ ನಿಮಗೆ ಅದು ಕಾಲಪುರುಷನ ಹತ್ತನೇ ಮನೆ ಗುರು ಕಾಲಪುರುಷನ ಲಾಭದ ಮನೆ ಆಯಿತಾ ಚಂದ್ರ ನಿಮಗೆ ಕಾಲಪುರುಷನ ಭಾಗ್ಯದ ಮನೆ ತಾಯಿಯಾದವಳು ನಿಮಗೆ ಭಾಗ್ಯವನ್ನು ಕೊಟ್ಟಾಳು ಚಂದ್ರ ಲಗ್ನದ ರಾಶಿ ಲಗ್ನದಲ್ಲೇ ಇದ್ದರೂ ಕೂಡ ನಿಮ್ಮ ಕಂಟ್ರೋಲ್ ತಾಯಿಯ ಹತ್ರ ಹೋಗ್ತದೆ ಕೇತು ಹನ್ನೆರಡನೇ ಮನೆಯಲ್ಲಿದ್ದಾನೆ ಮೋಕ್ಷದತ್ತ ನಿಮಗೆ ಆವತ್ತ ಇಡೀ ಒಂದು ತಿಂಗಳು ನೀವು ಬರೇ ಧ್ಯಾನವನ್ನು ಮೆಡಿಟೇಷನವನ್ನು ದೇವರನ್ನು ನೆನೀತಾ ಇರ್ತೀರಿ ರಾಹು ಬುಧ ಸೇರಿಬಿಟ್ಟ ಆರನೇ ಮನೆಯಲ್ಲಿ ಆಯಿತಾ ಕುಜ ಹೇಳಕ್ ಹೋದ ಕೇಳು ಹೇಳಕ್ಕೆ ಹೋದರೆ ಧನುರ್ ರಾಶಿಯ ಹೆಂಡತಿ ಜೊತೆಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಉಂಟು ಯಾಕಂದರೆ ಅಲ್ಲಿ ಕುಜ ಕೋಪಿಷ್ಟ ಅದರಿಂದ ನಿಮಗೆ ಹೆಂಡತಿ ಕಿರಿಕಿರಿ ಮಾಡ್ತಾಳೆ ಅಲ್ಲಿ ಸೊ ಏನೂ ತೊಂದರೆ ಇಲ್ಲ ಒಂದು ತಿಂಗಳು ಆಪ್ತ ಕುಜಾ ಹೆಚ್ಚು ದಿವಸ ಇರೋದಿಲ್ಲ ಆಯಿತಾ ಇನ್ನು ಜೂನ್ ತಿಂಗಳಲ್ಲಿ ನೋಡೋಣ ಜೂನ್ ತಿಂಗ್ಳು ಹಾಂ ಇಲ್ಲಿ ನೋಡಿ ಅಷ್ಟಕ್ಕೆ ವರ್ಗವನ್ನು ನಾನು ಕಂಪೇರ್ ಮಾಡಲಿಕ್ಕೆ ಇಲ್ಲಿಟ್ಟಿದ್ದೇನೆ ಸೊ ಆ ಫೆಬ್ರವರಿಯಲ್ಲಿ ನೋಡಿ ನಲ್ವತ್ನಾಲ್ಕು ಯಾವುದು ಧನು ರಾಶಿ ಹನ್ನೆರಡನೇ ಮನೆಯಲ್ಲಿ ಫಾರ್ಟಿ ಫೋರ್ ಹನ್ನೊಂದನೇ ಮನೆಯಲ್ಲಿ ಮೂವತ್ತಾರು ಇಲ್ಲಿ ನೋಡಿ ಮಾರ್ಚಲ್ಲಿ ನಲ್ವತ್ಮೂರು ಇಪ್ಪತ್ತೆಂಟು ಲಗ್ನದಲ್ಲಿ ಮೂವತ್ತ್ಮೂರು ಇದೆ ಇಲ್ಲಿ ಇಪ್ಪತ್ತೆರಡು ಇದ್ದದ್ದು ಲಗ್ನದ ರಾಶಿ ಮತ್ತು ಲಗ್ನದಲ್ಲಿ ಮೂವತ್ತ್ಮೂರು ಧನಸ್ಥಾನದಲ್ಲಿ ಇಪ್ಪತ್ತೊಂಬತ್ತು ಇದ್ದರೆ ಇಲ್ಲಿ ಹತ್ತೊಂಬತ್ತಕ್ಕೆ ಬಂತು ನೋಡಿ ಆಮೇಲೆ ಇಲ್ಲಿ ನಲವತ್ತಕ್ಕೆ ಹೋಯಿತು ಏಪ್ರಿಲಿಗೆ ನಲವತ್ತು ಧನಸ್ಥಾನಕ್ಕೆ ಹೋಯಿತು ವ್ಯಯಸ್ಥಾನದಲ್ಲಿ ಮೂವತ್ತ್ಮೂರು ಆಮೇಲೆ ಇಲ್ಲಿ ಇಪ್ಪತ್ತ್ನಾಲ್ಕು ಲಾಭಸ್ಥಾನದಲ್ಲಿ ನಿಮಗೆ ಅರ್ಥ ಆಯ್ತಾ ಆಮೇಲೆ ಮೇ ಮೇಯಲ್ಲಿ ನೋಡಿ ಧನಸ್ಥಾನದಲ್ಲಿ ಮೂವತ್ತೆರಡು ಆಯಿತು ಹತ್ತು ಇಲ್ಲಿ ನಲವತ್ತಿದು ಮೂವತ್ತೆರಡು ಆಯಿತು ಆಮೇಲೆ ಲಾ ಲಾಭದಲ್ಲಿ ಇಪ್ಪತ್ತೆಂಟು ಆಮೇಲೆ ಹತ್ತನೇ ಮನೆಯಲ್ಲಿ ಮೂವತ್ತೈದು ಇಲ್ಲಿ ಇಪ್ಪತ್ತ್ಮೂರಿದು ಮೂವತ್ತೈದು ಆಯಿತಾ ಆಮೇಲೆ ಇಪ್ಪ ಇಲ್ಲಿ ನೋಡಿ ಇವೆ ಧನಸ್ಥಾನದಲ್ಲಿ ಇಪ್ಪತ್ತು ಮೂವತ್ತೆರಡು ಇಪ್ಪತ್ತೊಂದು ಇದು ಯಾಕೆ ಹೇಳ್ತಾ ಇದ್ದೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಕಂಪೇರ್ ಮಾಡ್ಕೋಬೇಕು ಈ ತ ಈ ತಿಂಗಳಲ್ಲಿ ನಿಮಗೆ ಯಾವುದರಲ್ಲಿ ಬದಲಾವಣೆ ಆಗ್ತದೆ ಅಂತೇಳಿ ನೀವು ನೋಡ್ಬೋದು ಧನುರ್ ರಾಶಿ ಧನ ಧನಸ್ಥಾನ ಶೌರ್ಯಸ್ಥಾನ ಸುಖಸ್ಥಾನ ಪಂಚಮಸ್ಥಾನ ಮಕ್ಕಳ ಸ್ಥಾನ ಋಣ ರೋಗ ಸ್ಥಾನ ಸಪ್ತಮ ಸ್ಥಾನ ಏಳನೇ ಮನೆ ಹೆಂಡತಿ ಮನೆ ಗಂಡನ ಮನೆ ರಂಧ್ರಸ್ಥಾನ ನಿಧನ ಸ್ಥಾನ ಸೀಕ್ರೆಟ್ ಹೌಸ್ ಇನ್ಸೂರೆನ್ಸ್ ಗ್ರ್ಯಾಚುಟಿ ಮನೆ ಭಾಗ್ಯದ ಮನೆ ಇಪ್ಪತ್ತೊಂಬತ್ತು ಆಮೇಲೆ ಇದು ಕರ್ಮದ ಮನೆ ಇದು ಲಾಭದ ಮನೆ ಮಾವನ ಮನೆ ಫ್ರೆಂಡ್ಸಿನ ಮನೆ ಅಲ್ಲ ಸಾರಿ ಅಲ್ಲ ಫ್ರೆಂಡ್ಸಿನ ಮನೆ ಸ್ನೇಹಿತರ ಮನೆ ದೊಡ್ಡಣ್ಣನ ಮನೆ ಆಯಿತಾ ಇದು ವ್ಯಯಸ್ಥಾನ ಫಾರಿನ್ ಸೆಟಲ್ಮೆಂಟ್ ಓಕೆ ಖರ್ಚಿನ ಮನೆ ಸೊ ಎಲ್ಲ ಇದೆ ಈ ಥರ ನೀವು ನೋಡ್ಬೇಕು ಆಯಿತಾ ಇನ್ನು ಆಗಸ್ಟಿಗೆ ನಾವು ನೋಡಿದಾಗ ಏನಾಗ್ತದೆ ಆಗಸ್ಟಿಗೆ ರವಿ ಬುಧ ಕಟಕಕ್ಕೆ ಹೋಗ್ಬಿಟ್ರು ರಾಹು ಏಕಾಂಗಿಯಾಗಿ ಮತ್ತೆ ಅಲ್ಲಿಗೆ ಬಂದ ಎಲ್ಲಿಗೆ ವೃಷಭದಲ್ಲೇ ಇದ್ದ ಕೇತುವಲ್ಲೇ ಇದ್ದ ಸೊ ನಿಮಗೆ ಉಳು ಹೌ ವಕ್ರಿಯಾಗ್ಬಿಟ್ರೆ ಇಲ್ಲಿ ನೋಡಿ ನಾನು ಹೇಳಿದ್ದೇನೆ ಆಗಸ್ಟಲ್ಲಿ ಯಾಕಂದರೆ ಅವರು ಅಲ್ಲಿ ಶನಿ ಆಗ್ತಾನೆ ಜೂನಲ್ಲಿ ಗುರು ಆಗ್ತಾನೆ ಸೊ ಅದರಿಂದ ಮೇ ಜೂನ್ ಆವಾಗ ಗುರು ವಕ್ರಿ ನೋಡಿ ಹಿಂದ್ಗಡೆ ಹೋದರೂ ನೋಡಿ ಇದು ಯಾವುದು ಮೇ ಒಂದಕ್ಕೆ ನೋಡಿ ಮೇ ಒಂದಕ್ಕೆ ಆದರೆ ಮೇ ಇಪ್ಪತ್ತ ಒಂದಕ್ಕೆ ಅದು ಗುರುವಕ್ರಿಯಾದ ಸೊ ಜೂನ್ನಲ್ಲಿ ಇಬ್ಬರು ವಕ್ರಿನೇ ಸೋ ಮೇ ಜೂನ್ ಜೂನ್ ಎಲ್ಲ ಹೋಯಿತು ಜೂನ್ ತೆಗಿಲಿಲ್ವಾ ಜೂನ್ ತೆಗಿಲಿಲ್ಲ ಆಗಸ್ಟಿಗೆ ಬಂದುಬಿಟ್ಟೆ ಸೀದಾ ಓಕೆ ಆಗಸ್ಟಿಗೆ ಬಂದುಬಿಟ್ಟೆ ಇರಲಿ ಜೂನು ನೋಡ್ಕೊಳ್ಳಿ ಸಪ್ಟೆಂಬರ್ ಸಪ್ಟೆಂಬರ್ದಲ್ಲಿ ಕೂಡ ಗುರುವಕ್ರಿ ವಕ್ರಿ ನೋಡಿ ಅಕ್ಟೋಬರಿಗೆ ಅವರು ಮಾರ್ಗಿ ಹಾಕ್ತಾರೆ ಡೈರೆಕ್ಟಾಗಿ ಸೆಪ್ಟೆಂಬರ್ದಲ್ಲಿ ರವಿ ಕುಜ ಎಲ್ಲಿ ಹೋಗ್ತಾರೆ ಎಲ್ಲ ಸಿ ನೋಡಿ ಸಿಂಹಕ್ಕೆ ಹೋಗ್ತಾರೆ ಭಾಗ್ಯಕ್ಕೆ ಅಂದರೆ ತಂದೆಯಿಂದ ಭಾಗ್ಯ ಬ್ರದರ್ಸಿಂದ ಭಾಗ್ಯ ತಾಯಿ ಡೈರೆಕ್ಟ್ ಕಂಟ್ರೋಲ್ ತಗೊಳ್ತಾಳೆ ಯಾಕಂದರೆ ಚಂದ್ರ ಎರಡನೇ ಮನೆ ಏಳನೇ ಮನೆಯಲ್ಲಿ ಇರ್ತಾನೆ ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ಶುಕ್ರ ನೀಚನಾದರೂ ಬುಧ ಉಚ್ಚಾದ ಹುಚ್ಚನಾದ್ರಿಂದ ರಾ ರಾಜ ರಾಜಯೋಗ ಉಂಟಾಗಿದೆ ಇದೆಲ್ಲ ನೀವು ನಿಮ್ಮ ಇದಕ್ಕೆ ಹಾಕಬೇಕು ಇಲ್ಲಿ ನೋಡಿ ಅಷ್ಟು ಸರ್ವಾಷ್ಟಕ ವರ್ಗವನ್ನು ಹಾಕಿದ್ದೇನೆ ಸೊ ಸರ್ವಾಷ್ಟಕ ವರ್ಗ ನೀವು ನೋಡ್ಬೋದು ಯಾವುದು ದಶಮ ಸ್ಥಾನದಲ್ಲಿ ಮೂವತ್ತ್ನಾಲ್ಕಿದೆ ಇಪ್ಪತ್ತಾರಿದೆ ಇಪ್ಪತ್ತೊಂಬತ್ತಿದೆ ಸೊ ಧನಸ್ಥಾನದಲ್ಲಿ ಇಪ್ಪತ್ತೆರಡಿದೆ ಮೂವತ್ತಿದೆ ಹದಿನೆಂಟಿದೆ ಇದೆ ಸೊ ಇದೆಲ್ಲ ನೀವು ಕಂಪೇರ್ ಮಾಡ್ಕೊಳ್ಬೋದು ಆಮೇಲೆ ಅಕ್ಟೋಬರಲ್ಲಿ ನೋಡಿ ಅಕ್ಟೋಬರಲ್ಲಿ ಇಬ್ಬರು ವಕ್ರಿ ಆಗಿಬಿಟ್ರೆ ಶನಿ ಮತ್ತು ಗುರು ವಕ್ರಿ ಶನಿ ವಕ್ರಿ ಅಂದರೆ ಕರ್ಮಸ್ಥಾನದಲ್ಲಿ ಹೆಚ್ಚಿಗೆ ಕೆಲಸ ಮಾಡಬೇಕಾಗತ್ತೆ ನೀವು ಭಾಳಷ್ಟು ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ ತಿಳ್ಕೊಳ್ಳಿ ಆಯಿತಾ ಗುರು ವಕ್ರಿ ಗುರು ಮೊದಲೇ ನೀಚ ನೀಚ ವಕ್ರಿ ಅಂದರೆ ಒಂದು ರೀತಿಯಲ್ಲಿ ಸರಿಯಾದ ಅಂಥೇಳಿ ತಿಳ್ಕೊಬೇಕು ನೀವು ಆಯಿತಾ ಸೊ ಆವಾಗ ನಿಮಗೆ ಚಂದ್ರ ಅಲ್ಲಿ ಇರುವಾಗ ಗಜಕೇಸರಿ ಯೋಗ ಉಂಟಾಗಿದೆ ಯಾಕಂದರೆ ಕ ಸಪ್ತಮ ಗುರುವಿನ ಸಪ್ತಮ ಚಂದ್ರ ಇದ್ದ ಆಯಿತಾ ಆ ರೀತಿಯಲ್ಲಿ ನಿಮಗೆ ರಾಹು ಮತ್ತು ಕೇತುವಿನ ಭವಿಷ್ಯ ಅದೇ ರೀತಿ ಇರ್ತದೆ ನವಂಬರಲ್ಲಿ ಕೂಡ ಏನಾಗ್ತದೆ ಕನ್ಯಾಕೋ ಇದು ತುಲಾಕ ಓಟ ಬಿಡ್ತಾವು ಯಾವುದು ತುಲಾಕೆ ರವಿ ಪೂಜಾ ರವಿ ನೀಚ ತುಲಾದಲ್ಲಿ ನೀಚ ಅಂದರೆ ಸಮಾಜಮುಖಿ ಆಗ್ತೀರ ನೀವು ನಿಮ್ಮಲ್ಲಿ ಅಹಂಕಾರ ಕಡಿಮೆ ಸಮಾಜಕ್ಕೆ ಜಾ ಜಾಸ್ತಿ ಅಂತೇಳಿ ಅಂದರೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಆ ಲೆಕ್ಕದಲ್ಲಿ ಸೊ ನಿಮಗೆ ಒಳ್ಳೆ ಜನಗಳು ಎಲ್ಲ ಮೆಚ್ಚುತ್ತಾರೆ ಓ ಸುರೇಂದ್ರ ಸುರೇಂದ್ರ ಅಂತ ಕರಿತಾ ಇರ್ತಾರೆ ಶನಿ ಗುರು ಒಟ್ಟಿಗೆ ಧನಸ್ಥಾನದಲ್ಲೇ ಇದ್ದಾರೆ ರಾಹು ಆರ ಮತ್ತೆ ಉಳಿದ್ದೆಲ್ಲ ನಿಮಗೆ ಶುಕ್ರ ಬಂದಿದ್ದಾನೆ ರಾಶಿ ಲಗ್ನದಲ್ಲೇ ಬುಧನು ರಾಶಿಯವರು ಮೆರ್ರಿ ಗೋಯಿಂಗ್ ಪೀಪಲ್ ಆಗ್ತಾರೆ ಅವಾಗ ಆಯಿತಾ ಚಂದ್ರ ಭಾಗ್ಯದಲ್ಲಿದ್ದಾನೆ ತಾಯಿಯಿಂದ ಭಾಗ್ಯ ಅಂತ ಹೇಳ್ಬೋದು ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ವೃಶ್ಚಿಕಕ್ಕೆ ರವಿ ಬುಧ ಹೋಗ್ತಾನೆ ಕೇತು ಇದ್ದಾನೆ ರವಿ ಬುಧ ಕೇತು ಕೇತು ಇದ್ದರೂ ಕೂಡ ಗ್ರಹಣಸ್ಥ ಆಗಿರ್ತಾರೆ ಸ್ವಲ್ಪ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ಉಂಟಾಗ್ತದೆ ಅಂಥೇಳಿ ಇನ್ನು ಡಿಸೆಂಬರ್ ಆದಮೇಲೆ ಜನವರಿ ಆಯಿತಾ ಇದು ಜನವರಿಗೆ ಬರೋಣ ಜನವರಿಗೆ ಬಂದರೆ ಏನಾಗುತ್ತೆ ಜನವರಿಯಲ್ಲಿ ನಿಮಗೆ ಧನುರ್ ರವಿ ಶುಕ್ರ ವಕ್ರಿ ಶುಕ್ರ ಧನೂರಲ್ಲೇ ಬಂದುಬಿಟ್ರು ಸೊ ಆದ್ದರಿಂದ ವ್ಯಯದಲ್ಲಿ ಮಾರ್ಸ್ ಆ್ಯಂಡ್ ಕೇತು ಅಂದರೆ ಮಂಗಲ್ ಅವನ ಮನೆಯಲ್ಲಿದ್ದಾನೆ ಕೇತು ಕೇತುವತ್ ಕುಜಾ ಅಂತ ಹೇಳಿದ್ದೇವೆ ಸೊ ಆದ್ದರಿಂದ ಇಬ್ಬರೂ ಅಲ್ಲೇ ವ್ಯಯಸ್ಥಾನದಲ್ಲಿದೆ ವ್ಯಯಸ್ಥಾನದಲ್ಲಿ ಸಿಕ್ಕಾಟ ಖರ್ಚಾಗ್ಬೋದು ದಾನ ಧರ್ಮಗಳನ್ನು ಮಾಡ್ಬೋದು ಯಾಕಂದರೆ ಕೇತು ಅಲ್ಲಿದ್ದಾನೆ ತೀರ್ಥಕ್ಷೇತ್ರದ ದರ್ಶನ ಆಗ್ಬೋದು ಶನಿ ಬುಧ ಒಟ್ಟಿಗೆ ಧನಸ್ಥಾನದಲ್ಲಿದ್ದಾನೆ ಗುರು ಮೂರನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಸೊ ಒಟ್ಟಾರೆ ನಿಮಗೆ ಅಕ್ಕಳು ಚೆನ್ನಾಗಿರ್ತದೆ ಅಂತೇಳಿ ಹೇಳ್ಬೋದು ಸೂರ್ಯ ವಕ್ರಿ ಶುಕ್ರಧನುರ ವಕ್ರಿ ಶುಕ್ರಧನುರಲ್ಲಿ ಇರುವವರು ಅಂದರೆ ಒಬ್ಬರಿಗೊಬ್ಬರು ಪರಮಶತ್ರುಗಳು ಅಂದರೆ ಹೆಂಡತಿಗೂ ಸೊಸೆಗೂ ಮತ್ತು ಅಪ್ಪನಿಗೂ ಆಗುವುದಿಲ್ಲ ನೀವು ಕಂಟ್ರೋಲ್ ಅಪ್ಪನ ಕಂಟ್ರೋಲು ಹೆಂಡತಿ ಕಂಟ್ರೋಲು ಎರಡೂ ಕಂಟ್ರೋಲಲ್ಲಿ ಇರ್ತೀರಿ ಆದರೆ ನೀವು ಅಲ್ಲಿ ಹೋಮ್ಲೆಸ್ ಆಗಿರ್ತೀರಿ ಅಂತ ಇಲ್ಲಿ ನೋಡಿ ಸರ್ವಾಷ್ಟಕ ವರ್ಗ ನವಂಬರ್ ಡಿಸೆಂಬರ್ ಜನವರಿಯಲ್ಲಿ ಕಂಪೇರ್ ಮಾಡಿದ್ದೇನೆ ಇಲ್ಲಿ ನೋಡಿ ದಶಮ ಸ್ಥಾನದಲ್ಲಿ ಇಲ್ಲಿ ನವಂಬರಲ್ಲಿ ಇಪ್ಪತ್ತಿದ್ದರೆ ಆಮೇಲೆ ಡಿಸೆಂಬರ್ ಮೂವತ್ತಾರು ಅದೇ ನಲವತ್ತೊಂದಕ್ಕೆ ಹೋಯ್ತು ಅಂದರೆ ಅಲ್ಲಿ ಏನಾಯಿತು ನಿಮಗೆ ಅಲ್ಲಿ ಜನವರಿ ಟೂ ತೌಸಂಡ್ ಟ್ವೆಂಟಿ ಟೂಗೆ ನಿಮಗೆ ವೃತ್ತಿ ಚೆನ್ನಾಗಿ ಸಿಗ್ತದೆ ಅಂತ ಅರ್ಥ ಆಯಿತು ಆಯಿತಾ ಪಂಚಮದಲ್ಲಿ ಇಪ್ಪತ್ತ್ಮೂರು ಇಲ್ಲಿ ಪಂಚಮದ ಇಪ್ಪತ್ತ್ನಾಲ್ಕು ಪಂಚಮದಲ್ಲಿ ಮೂವತ್ತು ನೋಡಿ ಡಿಸೆಂಬರಲ್ಲಿ ಮೂವತ್ತಿದೆ ಆಮೇಲೆ ಧನಸ್ಥಾನದಲ್ಲಿ ಮೂವತ್ತೆರಡು ಇಪ್ಪತ್ತೊಂಬತ್ತು ಇಪ್ಪತ್ತಾರು ಧನಸ್ಥಾನ ಧನಾಗಮನ ಸ್ವಲ್ಪ ಕಡಿಮೆ ಆಯಿತು ಇಲ್ಲಿ ಆಯಿತಾ ಲಾಭಸ್ಥಾನದಲ್ಲಿ ಮೂವತ್ತೆರಡು ಇಪ್ಪತ್ತೈದು ಮೂವತ್ತ್ನಾಲ್ಕು ವೇರಿಯೇಷನ್ ನೋಡಿ ಹೇಗೆ ಸೊ ಈ ರೀತಿಯಾಗಿ ನೀವು ಮಾ ನೋಡಬೇಕೇ ವಿನ ಸುಮ್ಮ ಸುಮ್ಮನೆ ಒಟ್ಟು ರಾಶಿ ನೋಡುವುದಲ್ಲ ಆಯಿತಾ ಸೊ ಇದಿಷ್ಟು ಧನುರ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದು ನಾನು ತಿಳಿದ ಮಟ್ಟಿಗೆ ಧನುರ್ ರಾಶಿಯವರಿಗೆ ಯಾವ ರೀತಿಯ ತೊಂದರೆ ಇಲ್ಲ ಒಳ್ಳೆಯ ರೀತಿಯಲ್ಲಿ ಸಂತೋಷವಾಗಿ ಇರಬಹುದು ಎರಡು ಸಾವಿರದ ಇಪ್ಪತ್ತೊಂದು ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಭಾಳ ಉದ್ದಾಯಿತು ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಏಸ್ ಮೈ ಮೊಬೈಲ್ ನಂಬರ್ ಫಾರ್ ಪರ್ಸ್ನಲ್ ಕನ್ಸಲ್ಟೆನ್ಸಿ ನಮಸ್ಕಾರ ಸತ್ಯಮೇವ ಮಜ್ಜೆ